अपादमूलिपर्यन्तं गुरूणाम् आकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः। श्री गुरुभ्यो नमः। हरिः ओम्। दासशिरोमणिय उत्तलेखनदल्लि मूरु हाडुगळन्नु ऐदुकोळ्ळलागिदे। ಅದರಲ್ಲಿಯ ಒಂದು ಹಾಡಿನ ಅರ್ಥವನ್ನು ವಿಶೇಷತೆಯನ್ನು ತಿಳಿದುಕೊಳ್ಳಲು ಪ್ರಯತ್ನವನ್ನು ಮಾಡೋಣ। ಗುರುಹಿರಿಯರು ಹಾಗೂ ಸಕಲ ತತ್ವಾಭಿಮಾನಿ ದೇವತೆಗಳು ಮುಖ್ಯಪ್ರಾಣದೇವರ ಅನುಗ್ರಹದಿಂದ ಈ ಕೃತಿಯ ಅರ್ಥವನ್ನು ಜ್ಞಾನವನ್ನು ಮಾಡಿಕೊಂಡು ಆ ಕೃತಿಯಲ್ಲಿ ಪುರಂದರದಾಸರು ಏನಂತ ಆದೇಶವನ್ನು ಕೊಟ್ಟಿದ್ದಾರೆ, ಜೀವನದಲ್ಲಿ ಎಳ್ಳಷ್ಟಾದರೂ ಕೂಡ ಅದನ್ನು ಅನುಷ್ಠಾನಕ್ಕೆ ತರುವಂತೆ ಆಗಲಿ ಅಂತ ದಾಸವರೇಣ್ಯರಲ್ಲೇ ಪ್ರಾರ್ಥನೆಯನ್ನು ಮಾಡುತ್ತಾ ಆ ಕೃತಿಯ ಅರ್ಥವನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ। ಮೂರು ಕೃತಿಗಳಲ್ಲಿ ಒಂದಾಗಿರುವಂಥದ್ದು ಗರುವ ಯಾತಕೋ ನಿನಗೆ ಪಾಮರ ಮನುಜ ಅಂತನ್ನುವಂತಹ ಕೃತಿಯೂ ಒಂದಾಗಿದೆ। ಈ ಕೃತಿಯಲ್ಲಿ ದಾಸರಾಯರ ಪ್ರಧಾನವಾದ ಉದ್ದೇಶ ಏನು ಅಂತಂದರೆ, ಕಲಿಕಾಲಂತಹ ಈ ಕಲಿಕಾಲದಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಗಳೇನಿದೆ ಅಲ್ಲ, ಆ ಎಲ್ಲ ವೈರಾಗ್ಯಗಳು ಕೂಡ ಆ ಜ್ಞಾನ ಭಕ್ತಿ ವೈರಾಗ್ಯಗಳು ಪೂರ್ಣವಾಗಿ ಕಡಿಮೆಯಾಗಿ ಕಲಿಯ ಪ್ರಭಾವದಿಂದಾಗಿ ಅಹಂಕಾರ ಮಮಕಾರವೇ ತಾಂಡವ ಆಡ್ತಾ ಇದೆ। ಅಷ್ಟೇ ಅಲ್ಲದೇನೆ ಆ ಅಹಂಕಾರ ಮಮಕಾರಗಳನ್ನು ತುಂಬಿಕೊಂಡಿರುವಂತಹ ಮನುಷ್ಯ ನಾನೇ ಹಿರಿಯ, ನನ್ನಿಂದಲೇ ಇಡೀ ಸಮಸ್ತವಾಗಿರುವಂತಹ ಕೆಲಸವು ನಡೀತಾ ಇದ್ದೆ, ನಡೀತಾ ಇದೆ, ನಾನಿದ್ದರೆ ಎಲ್ಲವೂ ಆಗತ್ತೆ ಅಂತನ್ನುವಂತಹ ಗರ್ವದಿಂದ ಮಾನವ ಸಾಕ್ತಾ ಇದ್ದಾನೆ। ಅಂತಹ ಗರ್ವವನ್ನು ಪಡುವಂತಹ ಮಾನವನಿಗೆ ಪುರಂದರದಾಸರು 16 ಜನರ ವ್ಯಕ್ತಿಗಳ ಪರಿಚಯವನ್ನು ಮಾಡಿಸುತ್ತಾ 16 ಜನರ ಸಾಧಕರು ಅವರು ಹೇಗಿದ್ದಾರೆ ಅಂತನ್ನೋದನ್ನು ತಿಳಿದುಕೊಂಡು ಇನ್ನು 2 ಅಥವಾ 3 ಜನರ ದುಷ್ಟಜನರನ್ನು ತುಳಿಸಿಕೊಡ್ತಾ ಆ ರೀತಿಯಾಗಿ ನಿನ್ನ ವರ್ತನೆಯನ್ನು ಬೆಳೆಸಿಕೋಬೇಡ, ಅದನ್ನು ಬಿಟ್ಟು ಸನ್ಮಾರ್ಗದಲ್ಲಿ ನಡೆಯುವಂಥವನಾಗುವಂಥೇಳಿ ಗರ್ವವ್ಯಾತಕೋ ನಿನಗೆ ಪಾಮರ ಮನುಜ, ಅತ್ಯಂತ ಪಾಪಿಷ್ಠದಿಂದ ತುಂಬಿಕೊಂಡಿರುವಂತಹ ಮನುಷ್ಯ ನೀನಾಗಿದ್ದಿ, ಯಾಕೆ ಗರ್ವವನ್ನು ಪಡ್ತಾ ಇದ್ದೀಯಾ ಅಂತ ಜಗನ್ನಾಥದಾಸರು ಉದ್ದೇಶದಿಂದಾಗಿ ನಮಗೆ ಒಂದು ಅರ್ಥದಲ್ಲಿ ಹೇಳುವುದಾದರೆ ಅವರು ಬೈದು ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ। ಬೈಯುವ ಉದ್ದೇಶ ದಾಸರಿಗೆ ಇಲ್ಲ, ಬೈಯುವಂತೆ ಕಾಣುವ ಈ ಕೃತಿಯಲ್ಲಿ ಮನುಷ್ಯನನ್ನು ತಿದ್ದುವ ಉದ್ದೇಶವಿದೆ ಅಂತನ್ನೋದನ್ನು ತಿಳಿದುಕೊಳ್ಳಬೇಕಾಗಿರುವಂತಹ ಸಂಗತಿ। ಪುರಂದರದಾಸರ ಈ ಕೃತಿಯಲ್ಲಿ ಗರ್ವವ್ಯಾತಕೋ ನಿನಗೆ ಪಾಮರ ಮನುಜ, ಗರ್ವವ್ಯಾತಕೋ, ಈ ಗರ್ವವನ್ನು ಪಡುವುದು ನಿನಗೆ ಸರಿಯಾದದ್ದಲ್ಲ ಅಂತ ಹೇಳಿ 16 ಜನರನ್ನು ದೃಷ್ಟಾಂತವನ್ನಾಗಿ ಕೊಡ್ತಾರೆ। ಅದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ। ಧರೆಯೊಳಗೆ ಕುರುಪತಿಗೆ ಸರಿ ಎನ್ನಬಹುದೇ, ಯಾಕೆ ನಾನೇ ದೊಡ್ಡವನು ಅಂತ ನೀನಂತ ಇದ್ದೀಯ, ಏನು ನಿನ್ನಲ್ಲಿ ಗುಣ ಇದೆ ಅಂತನ್ನುವುದನ್ನು ನೀನು ತಿಳಿದುಕೊಂಡು ನಾನೇ ಅಂತ ಯಾಕೆ ಅಹಂಕಾರವನ್ನು ಪಡ್ತಾ ಇದ್ದೀಯ? ಕುರುಪತಿ ಅಂತಂದರೆ ಸಾಮಾನ್ಯವಾಗಿ ಕುರುಪತಿ ಅಂತನ್ನುವಂತಹ ಶಬ್ದ ದುರ್ಯೋಧನನಲ್ಲಿ ಪ್ರಸಿದ್ಧವಾಗಿದೆ, ಅದೇ ಕುರುಪತಿ ಅಂದರೆ ಅವನೊಬ್ಬನೇ ಅಲ್ಲ, ಕುರುಪತಿ ಅಂತಂದರೆ ಧರ್ಮರಾಜನಿಗೂ ಕೂಡ ಕುರುಪತಿ ಅಂತ ಕರೆಯಬೇಕಾದದ್ದು। ಧರೆಯೊಳು ಈ ಭೂಮಿಯೊಳು ಕುರುಪತಿಗೆ, ಕುರುಪತಿ ಧರ್ಮರಾಜನಿಗೆ ನಿನ್ನನ್ನು ನಾವು ಸರಿ ಎನ್ನಬಹುದೇ, ಏನು ಇದೆ ಅಂತ ನಿನಗೆ ಸರಿ ಎನ್ನಬೇಕು, ಅವನು ಎಂತಹ ದೊಡ್ಡ ಸಾಧಕನಾಗಿದ್ದಾನೆ, ಅನ್ನದಾನ ಉದಕದಾನವಾಗಲಿ ವಸ್ತ್ರದಾನವಾಗಲಿ ಇಂತಹ ದಾನ ಮಾಡುವುದರಲ್ಲಿ ಎತ್ತಿದ ಕೈ ನಮ್ಮ ಧರ್ಮರಾಜರದು, ಅಂತಹ ಧರ್ಮರಾಜನಂತಹ ದಾನವೀರ ದಾನವು ಮತ್ತು ಅನ್ನದಾನವಾಗಲಿ ಎಲ್ಲ ಜನರ ಪಾಲನ ಪೋಷಣೆಯಾಗಲಿ ಎಲ್ಲರನ್ನ ಪ್ರೀತಿಯನ್ನು ಗಳಿಸುವುದರಲ್ಲಾಗಲಿ ಎಲ್ಲವನ್ನು ಅತ್ಯಂತ ಎತ್ತಿದ ಕೈ ಇರತಕ್ಕಂಥದ್ದು ನಮ್ಮ ಧರ್ಮರಾಜರದು, ಅವನಿಗೇನು ಸರಿ, ಅವನಿಗೆ ನೀನು ಸರಿ ಅಂತ ಅನ್ಬಹುದೇ? ನಾವು
ಏನು ನೀನು ಅನ್ನದಾನವನ್ನು ಮಾಡ್ತೀಯ? ಅವರ ಅನ್ನದಾನ ನಾವು ವರ್ಷಕ್ಕೊಂದ್ಸರ್ತಿ ಯಾವುದೋ ಒಂದು ಹಬ್ಬದ ದಿನದಲ್ಲಿ ಒಂದು 4 ಜನರಿಗೆ ಊಟಕ್ಕೆ ಹಾಕಿರ್ತೀವೋ ಇಲ್ಲೋ, ಏ ನಾನು ಯಾವಾಗಲೂ ಊಟಕ್ಕೆ ಹಾಕ್ತೇನೆ, ಶ್ರಾದ್ದ ದಿವಸ 10 ಮಂದಿಗೆ ಊಟಕ್ಕೆ ಹಾಕಿರ್ತೀವೋ ಇಲ್ಲೋ, ನನ್ನ ಶ್ರಾದ್ದಕ್ಕೆ 8 ಜನದ ಊಟಕ್ಕೆ ಹಾಕಿದೆ ಅಂತ ಹೇಳಿಕೊಳ್ತೇವೆ ನಾವೆಲ್ಲ. ಆದರೆ ಅವನು ಮಾಡುವ ಅನ್ನದಾನವನ್ನು ತಿಳ್ಕೋಬೇಕಾಗಿರುವಂಥ ಮಹಾಭಾರತ ಬಹಳ ಸುಂದರವಾಗಿ ನಮಗೆ ವರ್ಣನೆ ಮಾಡಿಕೊಡುತ್ತೆ. ಯುಧಿಷ್ಠಿರನ ಮನೆಯಲ್ಲಿ ಪ್ರತಿನಿತ್ಯದಲ್ಲಿಯೂ ಕೂಡ 8,000 ಜನರು ಬಂಗಾರದ ಪಾತ್ರೆಯಲ್ಲಿ ಹರಿವಾಣದಲ್ಲಿ ಊಟವನ್ನು ಮಾಡ್ತಾ ಇದ್ರಂತೆ ಮಹಾಭಾರತ ಹೇಳುತ್ತೆ. ಅಷ್ಟೇ ಅಲ್ಲದೇನೆ, 88,000 ಸ್ನಾತಕ ಗೃಹಮೇ ದಿನ, 80,000 ಜನ ಗೃಹಸ್ಥರೆಲ್ಲರೂ ಕೂಡ ಅವನಲ್ಲಿ ಪೋಷಣೆಗೊಳ್ತಾ ಇದ್ದರು. ಈ ರೀತಿಯಾಗಿ ಅನ್ನದಾನ ಪ್ರತಿನಿತ್ಯದಲ್ಲಿ ನಡೀತಾ ಇತ್ತು. ಧರ್ಮರಾಜ ಅಷ್ಟೆಲ್ಲ ಜನರಿಗೂ ಅನ್ನದಾನವನ್ನು ವಿಶಿಷ್ಟ ರೀತಿಯಿಂದಲೇ ಮಾಡ್ತಾ ಇದ್ದ. ಮಹಾಭಾರತದ ಮತ್ತೊಂದು ಪ್ರಸಂಗದಲ್ಲಿ ಹೇಳ್ತಾರೆ, 10,000 ಯಶಾಂ ಅನ್ನಂ ಸುಸಂಸ್ಕೃತಂ. ಅಂದರೆ ಊರ್ಧ್ವರೇತಸ್ಕರಾಗಿರತಕ್ಕಂತಹ ಯತಿಗಳೇನಿದ್ದಾರೆ ನೋಡಿ, ಬಂಗಾರದ ಪಾತ್ರೆಯಲ್ಲಿ 10,000 ಜನರಿಗೆ ನಿತ್ಯದಲ್ಲಿ ಪ್ರತಿನಿತ್ಯದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇರು. ಅಷ್ಟೇ ಅಲ್ಲದೇನೆ, ತಾನು ರಾಜ್ಯದಲ್ಲಿ ಇದ್ದಾಗ ಅಷ್ಟೇ ಮಾಡೋದಲ್ಲ, ಇದನ್ನು ತಾನು ವನವಾಸದಲ್ಲಿದ್ದಾಗಲೂ ಕೂಡ ಇಷ್ಟೇ ರೀತಿಯಿಂದ ವೈಭವದಿಂದ ಅನ್ನದಾನವನ್ನು ಮಾಡಿರುವಂತಹ ಕೀರ್ತಿ ನಮ್ಮ ಧರ್ಮರಾಜನಿಗಿದೆ. ಇಂತಹ ದಾನ ಧರ್ಮವನ್ನು ಮಾಡುವ ನೀನು ಅವನಂತೆ ದಾನ ಧರ್ಮವನ್ನು ಮಾಡ್ತೀಯ, ಧರ್ಮಾಚರಣೆಯನ್ನು ಮಾಡ್ತೀಯ, ಪ್ರಾಣ ಹೋದರೂ ಚಿಂತೆ ಇಲ್ಲ, ಸತ್ಯವಂತಿಕೆ ಮಾತನಾಡ್ತಾನೆ. ಎಷ್ಟರ ಮಟ್ಟಿಗೆ ಸತ್ಯವಂತಿಕೆ? ನಾನು ಸತ್ತರೂ ಚಿಂತೆ ಇಲ್ಲ, ನನ್ನ ಸತ್ಯವಂತಿಕೆ ನಡೆಯಬೇಕು ಅಂತನ್ನುವಂತಹ ದೀಕ್ಷೆ ಇತ್ತು ಅವನಿಗೆ. ಸರಿ ಇದ್ದೇನಾ? ಕುರುಪತಿಗೆ ಸತ್ಯ ಮಾತನಾಡುವುದರಲ್ಲಿ, ದಾನ ಕೊಡುವುದರಲ್ಲಿ, ಸತ್ಯವಂತಿಕೆ ಮಾಡುವುದರಲ್ಲಿ, ತನ್ನ ಅಣ್ಣ ತಮ್ಮಂದಿರಲ್ಲಿ ಪ್ರೀತಿಯನ್ನು ಮಾಡುವುದರಲ್ಲಿ ಸತ್ಯವಂತ ಧರ್ಮರಾಜನಿಗೆ ನಾನು ಸರಿ ಇದ್ದೇನಾ? ಹೀಗೆ ಎಲ್ಲರ ಧರ್ಮರಾಜನಲ್ಲಿ ಇರುವ ಪ್ರತಿಯೊಂದು ಗುಣಗಳ ಚಿಂತನೆಯನ್ನು ನಾವು ಮಾಡಬೇಕು. ಪ್ರತಿಯೊಂದು ಗುಣಗಳ ಚಿಂತನೆ ಮಾಡಿದಾಗ ಕುರುಪತಿಗೆ ನೀನು ಸರಿ ಇದ್ದೀಯಾ ನೋಡು, ಹಾಂ, ಯಾಕೆ ಸುಮ್ಮನೆ ನೀನು ನಾನೇ ದೊಡ್ಡವನು ಅಂತಂತೀಯ. ಗವಾಂಚ ಲಕ್ಷ ಚ ಪ್ರದಾತಾನಿ ನಿತ್ಯಶಃ. ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ, ಪ್ರತಿನಿತ್ಯದಲ್ಲಿಯೂ ಕೂಡ 100,000 ಗೋಗಳನ್ನು ಆ ಧರ್ಮರಾಜ ದಾನವನ್ನು ಕೊಡುವನಂತ. ಸುವರ್ಣದ 100 ಸುವರ್ಣದ ಭಾರ, ಅರ್ಥಾತ್ 100 ಭಾರ 100 ತೊಲೆಯ ಭಾರದ ಬಂಗಾರವನ್ನು ಪ್ರತಿನಿತ್ಯದಲ್ಲಿ ದಾನವನ್ನು ಕೊಡುವನಂತ. ಅಷ್ಟೇ ಅಲ್ಲದೇನೆ, ಮನುಷ್ಯ ಇದ್ದಾಗ ಕೊಡುವುದು ಬೇರೆ, ಇಲ್ಲದೇ ಇದ್ದಾಗ ಕಷ್ಟಕ್ಕೆ ಒಳಗಾಗ್ತಾನಲ್ಲ, ಆ ತರಹದ ಪ್ರಸಂಗ ಧರ್ಮರಾಜನಿಗೆ ಬರಲಿಲ್ಲ. ದೇವರ ದಯೆಯಿಂದಾಗಿ ಅನ್ನದಾನವನ್ನು ವೈಭವದಿಂದ ವನವಾಸದಲ್ಲಿಯೂ ಮಾಡಿದ. ಅಷ್ಟೇ ಅಲ್ಲ, ಮುಮೋದ ವಿಪ್ರೈ ಸಹಿತೋ ಯಥಾ ಸುಖಂ. ಶ್ರೀಮದಾಚಾರ್ಯರು ಹೇಳುತ್ತಾರೆ, ವನವಾಸದಲ್ಲಿದ್ದಾಗಲೂ ಕೂಡ ತನ್ನ ವೈಭವದಿಂದ ಅನ್ನದಾನವನ್ನು ಮಾಡ್ತಾ ಬ್ರಾಹ್ಮಣರ ಜೊತೆಗೆ ತಾನು ವಿಶಿಷ್ಟವಾಗಿ ಋಷಿಗಳ ಮುನಿಗಳ ಜೊತೆಗೆ ತಾನು ಸಂತೋಷದಿಂದ ನಾನು ಇದನ್ನು ಸುಖವನ್ನು ಅನುಭವಿಸ್ತಾ ಇದ್ದಂತೆ ಧರ್ಮರಾಜ. ಇನ್ನೂ ಕೂಡ ಇಲ್ಲೊಂದು ಮಾತು ಇದೆ, ನನಗೇನೂ ಇಲ್ಲ, ನಾನು ಮಾಡಿರುವಂತಹ ಅಡಿಗೆ ರಾತ್ರಿಯನ್ನು ನಮ್ಮ ಮನೆಯಲ್ಲಿ ಮಾಡಲಿಲ್ಲ ಅಂದರೆ ನನ್ನ ಮನಸ್ಸಿಗೆ ಬೇಜಾರಾಗತ್ತೆ. ಅಂತಹ ದೊಡ್ಡ ರಾಜ್ಯವನ್ನು ಕಳೆದುಕೊಂಡಿರುವಂತಹ ಧರ್ಮರಾಜ ಕಾಡಿನಲ್ಲಿ ಹೋಗಿದ್ದಾನೆ, ಚಿಂತಾಕ್ರಾಂತವನ್ನು ಮಾಡದೇನೆ ಯತಿಗಳಿಗೆ, ಬಂದ ಅತಿಥಿಗಳಿಗೆ, ಋಷಿಗಳಿಗೆ ಊಟಕ್ಕೆ ಹಾಕಿ ಅವರ ಜೊತೆಗೆ ಮುಮ್ಮೋದ ಸಂತೋಷದಿಂದ ಇದ್ದಂತೆ. ಇದು ಸಮತೋಲನೆ ಅಂತಂತಂತಾರೆ. ಕಷ್ಟ ಬಂದಾಗ, ಸುಖ ಬಂದಾಗ ಸಮತೋಲನದಲ್ಲಿ ಇರುವಂತಹದ್ದು ಇದೊಂದು ಪ್ರಸಂಗ. ಈ ರೀತಿಯಾಗಿ ಮಹಾಭಾರತದಲ್ಲಿ ಧರ್ಮರಾಜರ ಕಥೆಯನ್ನು ಕೇಳ್ತೇವೆ. ಇನ್ನೂ ವಿಶೇಷವಾಗಿ ಇದೆ ಇಲ್ಲಂತನ್ನುವುದಿಲ್ಲ. ಈ ತರಹ ಧರ್ಮರಾಜರು ಮಾಡುವಂತಹ ಏನೊಂದು ಅವರಲ್ಲಿ ಇರುವಂತಹ ಒಂದು ಅದ್ಭುತವಾಗಿರತಕ್ಕಂತಹ ಏನೊಂದು ಗುರುಪತಿಗೆ, ಎಲ್ಲರಲ್ಲಿ ಗುರುಪತಿಗೆ ನೀನು ಸಮಾನನಾಗಿದ್ದೀಯ, ಯಾಕೆ ಸುಮ್ಮನೆ ನಾನು ದೊಡ್ಡವನು ಅಂತ ಗರ್ವವ್ಯಾತಕ್ಕೆ ಗರ್ವವನ್ನು ಯಾಕೆ ಪಡ್ತಾ ಇದ್ದೀಯ? ಗರ್ವ ಪಡೋದು ಸರಿಯಲ್ಲ, ಬಿಟ್ಟಾಕು. ಆತ್ಮವಿಮರ್ಶೆಯನ್ನು ಮಾಡಿಕೋ. ಎಷ್ಟರ ಮಟ್ಟಿಗೆ ನಾನು ಬೆಳೆಯಬೇಕಾದದ್ದೇನಿದೆ, ಎಷ್ಟರ ಮಟ್ಟಿಗೆ ನಾನು ಬೆಳೆದಿದ್ದೇನೆ ಅಂತನ್ನೋದನ್ನು ನಿನ್ನನ್ನು ನೀನು ವಿಮರ್ಶೆ ಮಾಡಿಕೋ. ಅಷ್ಟೇ ಅಲ್ಲದೆ ಇನ್ನೊಬ್ಬ ವ್ಯಕ್ತಿಯನ್ನು, ಇನ್ನೊಬ್ಬ ದೇವತೆಯನ್ನು ಪರಿಚಯ ಮಾಡಿಸಿಕೊಡ್ತಾರೆ ಪುರಂದರದಾಸರು. ಹೋಗಲಿ, ದಾನ ಧರ್ಮವನ್ನು ಮಾಡೋದರಲ್ಲಾಗಲಿ, ಸತ್ಯವಂತಿಕೆ ಮಾತನಾಡುವುದರಾಗಲಿ, ಅಣ್ಣ ತಮ್ಮಂದರಲ್ಲಿ ಪ್ರೀತಿಯನ್ನು ಗಳಿಸೋದರಲ್ಲಾಗಲಿ, ನಿನಗೆ ಅಷ್ಟು ನಿನಗಾಗಲಿಲ್ಲ ಅಂದರೆ ಪರವಾಗಿಲ್ಲ, ಬಿಟ್ಟುಬಿಡು. ಆದರೆ ಇನ್ನೊಬ್ಬ ವ್ಯಕ್ತಿಯು
ಬಲದಲ್ಲಿ ಹಲಧರನೇ. ಹಲಧರನಂದರೆ ಹಲಾಯುಧವನ್ನು ಹಿಡಿದುಕೊಂಡಿರುವಂತಹ ಬಲರಾಮ ದೇವರು ನೀನಾಗ್ಲಿಕ್ಕೆ ಸಾಧ್ಯವಿದೆಯಾ? ಇದರಲ್ಲಿ ಹೋಲಿ, ದಾನ ಧರ್ಮ ಮಾಡಲಿಕ್ಕಾಗಲಿಲ್ಲ ಪರವಾಗಿಲ್ಲ, ದೇಹದ ಬಲದಲ್ಲಾದರೂ ಕೂಡ ಮಹಾಬಲಿಷ್ಠನೇನೇನಾದರೂ ನೀನಿದ್ದೀಯಾ ಹೇಳು ನೋಡೋಣ. ಅದರಲ್ಲಿಯೂ ಕೂಡ ಸಾಧ್ಯವಿಲ್ಲ ನಿನಗೆ. ಯಾಕಂತಂದರೆ ಆ ಬಲರಾಮ ದೇವರ ಅತ್ಯದ್ಭುತವಾಗಿರತಕ್ಕಂತಹ ಬಲ ಯಾರ ನಂತರ ಯಾರೂ ಅಲ್ಲ, ಮುಖ್ಯ ಪ್ರಾಣದೇವರ ಅವತಾರಭೂತರಾದ ಭೀಮಸೇನ ದೇವರ ನಂತರದಲ್ಲಿ ಅವರ ತರುವಾಯ ಬರತಕ್ಕಂತಹ ಸ್ಥಾನ ಬಲರಾಮ ದೇವರದು. ಭೀಮಸೇನ ದೇವರನ್ನು ಬಿಟ್ಟು ಉಳಿದೆಲ್ಲ ಸೈನ್ಯ ಪ್ರಪಂಚದಲ್ಲಿ ನೋಡಲಿಕ್ಕೆ ಹೊರಟ್ರೆ ಎಲ್ಲರಲ್ಲಿಯೂ ಕೂಡ ಬಲರಾಮ ದೇವರಿಗೆ ಇರುವಷ್ಟು ಬಲ ಬೇರೆ ಯಾರ್ಯಾರ್ಯಾರ್ಯಾರಿಗೂ ಕೂಡ ಸರ್ವಥಾ ಸಾಧ್ಯವಿಲ್ಲ. ಅದಕ್ಕಾಗಿಯೇ ಬಲರಾಮ ದೇವರ ಮೂಲ ರೂಪ ಶೇಷದೇವರ ರೂಪ. ಆ ಶೇಷದೇವರು ಇಡೀ ಬ್ರಹ್ಮಾಂಡವನ್ನು ಧಾರಣೆಯನ್ನು ಮಾಡ್ತಾರೆ. ಅದು ಹೇಗೆ ಧಾರಣೆ ಮಾಡಿದ್ದಾರೆ ಗೊತ್ತಾ? ಸಾವಿರ ತಲೆಗಳ ಮೇಲೆ ಒಂದು ತಲೆಯಲ್ಲಿ ಸಾಸಿವೆ ಕಾಳಿನಂತೆ ಅನಾಯಾಸವಾಗಿ ಬ್ರಹ್ಮಾಂಡವನ್ನು ಧಾರಣೆ ಮಾಡಿದ ಬಲ ನಮ್ಮ ಮುಖ್ಯ ನಮ್ಮ ಶೇಷದೇವರಿಗೆ ಇದೆ ಅಂತನ್ನೋದನ್ನು ಅದನ್ನು ಕೇಳ್ತಾರೆ. ನಿನಗೆ ದಾನ ಧರ್ಮವನ್ನು ಕೊಡುವಂತಹ ಯೋಗ ಇಲ್ಲದೇ ಇದ್ದರೂ ಕೂಡ ಪರವಾಗಿಲ್ಲ, ನೀನುಗೆ ಬಲ ದೇಹದಲ್ಲಿ ಬಲವಾದರೂ ಕೂಡ ಇದೆಯಾ ಅದನ್ನು ಹೇಳು. ಅದನ್ನು ಕೂಡ ನಿನಗಿಲ್ಲ, ಯಾಕೆ ಗರ್ವವನ್ನು ಪಡ್ತೀಯ? ಬಿಟ್ಟಾಕು, ನಿನ್ನಲ್ಲಿ ವಿನಯವಂತಿಕೆಯನ್ನು ಬೆಳೆಸಿಕೋ ಅಂತ ಪುರಂದರದಾಸರು ಕೇಳ್ತಾರೆ. ಇನ್ನೊಬ್ಬ ದುಷ್ಟ ವ್ಯಕ್ತಿಯ ಪರಿಚಯವನ್ನು ಮಾಡಿಕೊಡ್ತಾರೆ. ಹೋಗಲಿ, ಅಂತಹ ದುಷ್ಟತನದಲ್ಲಿ ಎಂದೆಂದೂ ಬೆಳೆಸ್ಕೋಬೇಡ, ನಿನ್ನ ಜೀವನವನ್ನು ನಿನ್ನ ಪ್ರವೃತ್ತಿಯನ್ನು ದುಷ್ಟತನದಲ್ಲಿ ಬೆಳೆಸಿಕೊಳ್ಕೋಬೇಡ. ಏನು ಅಂತಂದರೆ ಛಲದಲ್ಲಿ ರಾವಣನೇ ಅಂತ ಕೇಳ್ತಾರೆ. ಛಲ ಅಂತನ್ನುವ ಶಬ್ದಕ್ಕೆ ಆಸೆ ಅಂತನ್ನುವಂತಹ ಅರ್ಥ. ಆಸೆ ಪಟ್ಟು ತಾನು ಏನು ಬಯಸ್ತಾನೆ ಅದನ್ನು ಅದೇನಂತಾರೆ, ಪ್ರಯತ್ನ ಮಾಡಿ ಹೊಂದಿ ಮುಗಿಸ್ಲೇಬೇಕು ಅಂತನ್ನುವ ಹಠ. ಅದನ್ನು ರಾವಣನಿಗೆ ಎಷ್ಟು ರೀತಿಯಿಂದ ಉಪದೇಶವನ್ನು ಮಾಡಿದರೂ ಕೂಡ ಅವನ ಒಂದು ಕಾಮದ ಆಸೆ ತೀರಿಸಿಕೊಳ್ತಾನೆ. ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಜನರು ಕೂಡ ಅವನಿಗೆ ಉಪದೇಶವನ್ನು ಮಾಡ್ತಾರೆ, ಯಾರ ಮಾತನ್ನು ಕೇಳ್ತಾನೆ ಕೇಳುವುದೇ ಇಲ್ಲ. ಅವನು ಅಂತಹ ಛಲ ನಿನ್ನ ಜೀವನದಲ್ಲಿ ಬೆಳೆಸಿಕೋಬೇಡ. ಅಕಸ್ಮಾತ್ ಅಂತಹ ಛಲ ಮಾಡೋದಾಗಿದ್ದರೆ ಯಾಕೆ ಗರ್ವವನ್ನು ಪಡ್ತೀಯ? ಯಾಕೆ ಹೇಳು? ಆ ರಾವಣ ಅಷ್ಟು ದುಷ್ಟನಾಗಿದ್ದರೂ ಕೂಡ ಕೊನೆಗೇನಾಯಿತು, ಅವನು ಸಾಯುವ ಪ್ರಸಂಗವೇ ಬಂತು. ಅವನಂತಹ ಆಸೆ ನಿನಗಿದ್ದರೆ ನೀನು ಸಾಯುವ ಪ್ರಸಂಗ ಬರುತ್ತೆ. ಆದ್ದರಿಂದ ಗರ್ವವ್ಯಾತಕ್ಕೆ ಮೊದಲನೇದ್ದು ಅಂತಹ ದುಷ್ಟತನದ ಛಲವೇ ಬೇಡ. ಛಲ ಇದ್ದರೂ ಕೂಡ ಒಳ್ಳೆಯತನದಲ್ಲಿ ನೀನು ಬೆಳೆಸಿಕೋ ಅಂತನೋ ಮಾತನ್ನು ಪುರಂದರದಾಸರು ನಮಗೆ ತಿಳಿಸಿಕೊಡ್ತಾರೆ. ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಜನರು ನೀನು ಮಾಡುವಂತಹ ಇದು ಕೃತ್ಯ ತಪ್ಪಾಗಿರುವಂಥದ್ದು ಅಂತನೋದನ್ನು ಹೇಳ್ತಾರೆ. ಸ್ವಯಂ ವಿಭೀಷಣ ಹೇಳ್ತಾನೆ ಸೀತಾದೇವಿಯನ್ನು ಬಿಟ್ಟುಬಿಡು ಅಂಥೇಳಿ. ಹನುಮಂತ ದೇವರು ಹೇಳ್ತಾರೆ ನೀನು ಸೀತೆಯನ್ನು ಕಳಿಸದೇ ಇದ್ದರೆ ನನ್ನ ರಾಮ ಬಂದು ನಿನ್ನನ್ನು ಕೊಂದು ಹಾಕಿ ಸೀತಾದೇವಿಯನ್ನು ಕರೆದುಕೊಂಡು ಹೋಗ್ತಾನೆ ಅಂತ ಹೇಳ್ತಾರೆ. ಸ್ವಯಂ ಕುಂಭಕರ್ಣ ಹೇಳ್ತಾನೆ ಅಣ್ಣ ಬೇರೆ ಯಾರೂ ಅಲ್ಲ ಅವನನ್ನು ಬಿಟ್ಟು ಹಾಕ್ಬಿಡು, ನಾವು ಯಾಕೆ ಇದನ್ನು ಮಾಡಬೇಕು ಅಂತ ಕುಂಭಕರ್ಣ ಹೇಳಿದರೂ ಕೂಡ ಕೇಳೋದಿಲ್ಲ. ಮಾತಾಮಹ ರಾವಣನ ತಾಯಿಯ ತಂದೆ ಅವನು ಕೂಡ ಹೇಳ್ತಾನೆ ಧರ್ಮಕ್ಕೆ ಜಯ ಇದೆ ಅಧರ್ಮಕ್ಕೆ ಅಪಜಯ ಇದೆ, ನೀನು ಅಧರ್ಮದಲ್ಲಿ ನಿಂತಿದ್ದೀಯಾ ನಿನಗೆ ಅಪಜಯ ಉಂಟು. ಹೀಗೆ ನಾನಾ ಜನರು ಕೂಡ ಅವನಿಗೆ ಉಪದೇಶವನ್ನು ಮಾಡಿದಾಗಲೂ ಯಾರ ಉಪದೇಶವೂ ಅವನಿಗೆ ನಾಟಲೇ ಇಲ್ಲ. ಅದನ್ನು ತನ್ನ ಹಠತನ ಏನಿದೆ ನೋಡಿ ಅದನ್ನು ಬಿಡಲಿಲ್ಲ, ಹಾಗೆ ಮುಂದಕ್ಕೂ ಒಯ್ದ. ಅದರಿಂದ ಆದದ್ದು ಏನೋ ಜೀವನದಲ್ಲಿ ಅವನಿಗೆ ರಾಮನಿಂದ ಅವನಿಗೆ ಹತ ಆಗುವಂತಹ ಪ್ರಸಂಗ ಬಂತು. ಹೀಗಾಗಿ ನಿನ್ನ ಛಲಯ ರಾವಣನಂತೆ ಆಗುವುದು ಬೇಡ, ರಾಮ ದಾಸನಾಗು, ರಾಮನ ದಾಸ ಆಗುವರಲ್ಲಿ ಛಲವನ್ನು ಬೆಳೆಸಿಕೋ ಅಂತನ್ನೋದನ್ನು ಪುರಂದರದಾಸರು ಈ ರೀತಿಯಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೇ ಮತ್ತೊಂದು ವಿಶಿಷ್ಟತೆಯನ್ನು ಪಡೆದಿರುವಂತಹ ಇನ್ನೊಬ್ಬ ಇಬ್ಬರು ವ್ಯಕ್ತಿಗಳನ್ನು ಪರಿಚಯವನ್ನು ಮಾಡಿಕೊಡ್ತಾರೆ. ನಾನೇ ದೊಡ್ಡವನು, ನಾನು ಆ ಸ್ವಾಮಿಗಳ ಮನೆತನ ನಮ್ಮದು, ಅಥವಾ ಇವರ ಮನೆತನ, ಇಂತಹ ದೊಡ್ಡ ಮನೆತನದಲ್ಲಿ ಬಂದಿದ್ದೇನೆ, ಈ ದಾಸರ ಮನೆತನದಲ್ಲಿ ಬಂದಿದ್ದೇನೆ, ಈ ದೊಡ್ಡ ವ್ಯಕ್ತಿಯ ಮನೆತನದಲ್ಲಿ ಬಂದಿದ್ದೇನೆ. ಆದರೆ ಆ ವ್ಯಕ್ತಿಗಳು ಆ ಹಿರಿಯರ ಮನೆತನದಲ್ಲಿ ಬಂದಿದ್ದೇನೆ ಅಂತದನ್ನು ಅಹಂಕಾರವನ್ನು ಪಡೋದನ್ನು ಇಟ್ಕೋಬೇಡ. ಆ ವ್ಯಕ್ತಿಯ ಮನೆತನದಲ್ಲಿ ಆ ಹಿರಿಯರ ಮನೆತನದಲ್ಲಿ ಬಂದದ್ದಕ್ಕಾಗಿ ಅವರಲ್ಲಿ ಇರಬೇಕಾದ ಗುಣಗಳನ್ನು ಇಟ್ಟುಕೊಳ್ಳಲು ಪ್ರಯತ್ನವನ್ನು ನೀನು ಮಾಡಬೇಕು. ಆದರೆ ಆ ವ್ಯಕ್ತಿಯ ಆ ಹಿರಿಯರ ಮನೆತನದಲ್ಲಿ ಬಂದದ್ದಕ್ಕೆ ಅಹಂಕಾರ ಪರವಾಗಿಲ್ಲ, ಗರ್ವವ್ಯಾತಕೋ ನಿನಗೆ? ಯಾಕೆ ಹೇಳ್ತೀನಿ ಕೇಳು. ಕುಲದಲ್ಲಿ ವಶಿಷ್ಠ ಗೌತಮನೇನೋ ನೀನು. ವಶಿಷ್ಠರ ಕುಲ ಏನು?
ಅವರು ಸಾಮಾನ್ಯ ಋಷಿಗಳಾಗಿ ಒಬ್ಬ ಕಾಡಿನಲ್ಲೇ ತಪಸ್ಸನ್ನು ಆಚರಣೆ ಮಾಡಿಕೊಂಡಿದ್ದರು. ನಾನು ದೊಡ್ಡ ಕುಲದವನಂತ ಹೇಳಿಕೊಳ್ಳಿಲ್ಲ, ಅಂತಹ ವಿನಯವಂತಿಕೆ ಅವರದಿತ್ತು. ವಶಿಷ್ಠ ಗೌತಮ ಋಷಿಗಳಿಬ್ಬರೂ ಕೂಡ ಬ್ರಹ್ಮದೇವರ ಮಕ್ಕಳು. ಇವರಿಬ್ಬರು ಮನ್ವಂತರಗಳಲ್ಲಿ, ಅವರು ಮನ್ವಂತರದಲ್ಲಿ ವಿಶಿಷ್ಟವಾದ ಸಪ್ತ ಋಷಿಗಳಲ್ಲಿ ಸ್ಥಾನವನ್ನು ಪಡೆದಿರತಕ್ಕಂತಹ ಮಹಾ ಹೆಗ್ಗಳಿಕೆ ಅವರದಿತ್ತು. ಇಷ್ಟಿದ್ದರೂ ಕೂಡ ಅವರು ತಾನು ನಾನು ಇಂಥವನು ಅಂತ ಅವರೇ ಹೇಳ್ಕೊಳ್ಳಿಲ್ಲ. ನೀನ್ಯಾಕೆ ಸುಮ್ಮನೆ ಕುಲದಲ್ಲಿ ನಂದು ದೊಡ್ಡ ಕುಲ ಅಂತ ಹೇಳ್ಕೊತೀಯ, ಕುಲ ಅಂತ ಹೋಗಲಿ, ಅವರಂತಹ ದೊಡ್ಡ ಕುಲ ನಿನ್ನದಿದೆಯಾ, ಅವರಂತಹ ದೊಡ್ಡ ಕುಲ ನಿನ್ನದು ಇದೆಯಾ, ಸ್ವಲ್ಪ ವಿಮರ್ಶೆಯನ್ನು ಮಾಡು ನೀನು ನೋಡಿಕೋ ಅಂತ ಹೇಳುತ್ತಾರೆ. ಈ ರೀತಿಯಾಗಿ ಉತ್ತಮವಾದ ವಂಶವೂ ನನ್ನದಲ್ಲ, ಯಾಕೆ ಸುಮ್ಮನೆ ನೀನು ಗರ್ವವನ್ನು ಪಡ್ತಾ ಇದ್ದೀಯ. ನೆಲೆಯಲ್ಲಿ ಭೃಗು ಮುನಿಯೇ, ನೆಲೆ ಅಂತನ್ನುವ ಶಬ್ದಕ್ಕೆ ಅರ್ಥ ಏನು? ನೆಲೆ ಅಂತನ್ನುವ ಶಬ್ದಕ್ಕೆ ಮನೆ, ವಾಸವಾಗಿರುವಂತಹ ಸ್ಥಾನ, ಹೀಗೆ ಅರ್ಥ ಇದೆ ನೋಡಿ. ಅದೇ ರೀತಿಯಾಗಿ ನೆಲೆ ಅಂತನ್ನುವ ಶಬ್ದಕ್ಕೆ ರಹಸ್ಯ ಅಂತೂ ಕೂಡ ಅರ್ಥ ಇದೆ. ರಹಸ್ಯಮಯವಾಗಿರುವ ರಹಸ್ಯದಲ್ಲಿ ನೀನು ಭೃಗು ಮುನಿಯ ಅಂತ ಕೇಳ್ತಾರೆ. ಏನು ರಹಸ್ಯ ಅಂತಂದರೆ ಅವರ ಜನ್ಮನೇ ಒಂದು ರಹಸ್ಯ. ಅಂತಹ ರಹಸ್ಯ ಏನಿದೆ ನಿನ್ನಲ್ಲಿ, ಯಾಕೆ ಸುಮ್ಮನೆ ಗರ್ವವನ್ನು ಪಡ್ತಾ ಇದ್ದೀಯಾ, ನೀನು ಹೇಳು ನೋಡೋಣ. ಭೃಗು ಋಷಿಗಳು ವಿಶಿಷ್ಟವಾಗಿರತಕ್ಕಂತಹ ದೊಡ್ಡ ದೇವತೆ, ಮಹಾದೊಡ್ಡ ಋಷಿಗಳಲ್ಲಿ ಅಗ್ರಗಣ್ಯ ಸ್ಥಾನವನ್ನು ಪಡೆದಿರತಕ್ಕಂಥವ್ರು. ಅವ್ರದ್ದೇನು ರಹಸ್ಯ ಅಂದರೆ ಅವರ ಜನ್ಮನೇ ಒಂದು ರಹಸ್ಯಮಯವಾಗಿರುವಂತಹ ಜನ್ಮ. ಬ್ರಹ್ಮದೇವರು ಒಮ್ಮೆ ಉಗ್ರವಾಗಿರುವಂತಹ ತಪಸ್ಸನ್ನು ಆಚರಣೆ ಮಾಡ್ತಾ ಕೂತುಕೊಂಡಿದ್ದಾರೆ. ಅವರ ಏನಾಯಿತು ಅಂದರೆ, ನಿಜವಾಗಿ ಹೇಳುವುದಾದರೆ ದೇವರು ಮಾಡುವ ಲೀಲೆ, ಪರಮಾತ್ಮನು ತೋರಿಸುವಂತಹ, ಅವನ ಆಜ್ಞೆಯಿಂದ ನಡೆಸುವಂತಹ ಬ್ರಹ್ಮದೇವರು ಲೀಲೆ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಯಾಕಂದರೆ ದೇವತೆಗಳಿಗೆ ಬೆವರೇ ಬರುವುದಿಲ್ಲ, ಆದರೂ ಕೂಡ ಅಂತಹದರಲ್ಲಿ ಈ ಇಬ್ಬರು ಋಷಿಗಳ ಸೃಷ್ಟಿಯಾಗಬೇಕಾಗಿದೆ, ಅದಕ್ಕಾಗಿ ಭಗವಂತನ ಸಂಕಲ್ಪ ಇತ್ತು, ಅದಕ್ಕನುಗುಣವಾಗಿ ಬ್ರಹ್ಮದೇವರೇನು ಮಾಡಿದರು, ತಮ್ಮ ದೇಹದ ಮೇಲೆ ಬೆವರು ತುಂಬ ತಪಸ್ಸನ್ನು ಮಾಡಿ 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 ಬಿಸಿಲಿನಲ್ಲಿ ಆಯಾ ಬಿಸಿಲಿನಿಂದ ಪ್ರಭಾವದಿಂದಾಗಿ ಬೆವರು ಬಂದು ಬೆವರು ಹರಿತು. ಹೇಗೆ ಹರಿತಂದರೆ ನೀರು ಹರಿತಾ ಹೋಗ್ತಾ ಇರುವಾಗ ಕಣ್ಣು ಬಿಟ್ಟು ನೋಡಿದಾಗ ಬ್ರಹ್ಮದೇವರು ತಮ್ಮ ಮುಖ ಅವರ ಬೆವರಿನಲ್ಲಿ ಕಾಣಿಸುತ್ತಂತೆ. ಕಾಣು ಏನು ತುಂಬ ಸೌಂದರ್ಯ ಇದೆ ಅಂತ ಅಂದರೆ ತಮ್ಮ ಮುಖವನ್ನೇ ತಾವು ನೋಡಿಕೊಂಡು ಅವರಿಗೆ ತುಂಬ ಸಂತೋಷ ಆಗುತ್ತೆ. ಇಷ್ಟು ಸೌಂದರ್ಯ ಇದೆಯಲ್ಲ ಅಂತ ಅಂದುಕೊಂಡು ಅಂತಹ ಪ್ರಸಂಗದಲ್ಲಿಯೇ ಹುಟ್ಟಿ ಬಂದಿರತಕ್ಕಂತಹ ಎರಡು ವಿಧವಾದ ಭಾಗಗಳು ಹುಟ್ಟುತ್ತೆ, ಒಂದು ಕಟು ಮತ್ತೊಂದು ಮಧುರ ಭಾಗ ಅಂಥೇಳಿ. ಕಟು ಭಾಗ ಮತ್ತೊಂದು ಮಧುರ ಭಾಗ ಅಂತನ್ನುವುದನ್ನು ಎರಡು ಅಂಶಗಳು ಹುಟ್ಟುತ್ತೆ. ಆ ಕಟು ಭಾಗ ಅಂತನ್ನೋದೇನಿದೆ ನೋಡಿ, ಅದೇ ಅಂಗಿರಸ ಋಷಿಗಳು ಅದರಿಂದ ಹುಟ್ಟಿ ಬಂದವರು ಅಥವಾ ಅದರಿಂದ ಪ್ರಕಟರಾದವರು. ಆಮೇಲೆ ಮಧುರ ಭಾಗ ಅಂತನ್ನೋದೇನಿದೆ ನೋಡಿ, ಆ ಮಧುರ ಭಾಗವೇ ಬೇರೆ ಯಾರೂ ಅಲ್ಲ, ಭೃಗು ಋಷಿಗಳು. ಕಟು ಭಾಗವೇ ಅಂಗಿರಸ ಋಷಿಗಳು. ಇದು ನಮ್ಮ ನೆಲೆ ಅಂದರೆ ರಹಸ್ಯ, ಭೃಗು ಋಷಿಗಳ ಜನ್ಮದ ರಹಸ್ಯ. ಹೀಗೆ ನಿಂದೇನು ರಹಸ್ಯ ಇದೆಯಪ್ಪ, ಏನೂ ರಹಸ್ಯವಿಲ್ಲ, ಯಾಕೆ ಸುಮ್ಮನೆ ಗರ್ವವನ್ನು ಪಡ್ತೀಯ ನೀನು, ಯಾಕೆ ಗರ್ವ ಪಡ್ತೀಯ, ಗರ್ವವ್ಯಾತಕೋ ಮನುಜ, ನೀನು ಯಾವ ವಿಧವಾಗಿರತಕ್ಕಂತಹ ಗರ್ವವನ್ನು ಪಡುವುದರಲ್ಲಿ ಅರ್ಥ ಇಲ್ಲದ ಮಾತು, ಗರ್ವವನ್ನು ಬಿಟ್ಟು ಹಾಳಾಗುವುದು ಸರಿಯಲ್ಲ ನೀನು. ಅಷ್ಟೇ ಅಲ್ಲದೇನೆ ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಡ್ತಾರೆ, ನೆಲೆ ನೇಮದಲ್ಲಿ ನೀನು ಗಾಂಗೇಯನೇ. ನೇಮ ವ್ರತ, ನೇಮ ಪ್ರತಿಜ್ಞೆ, ಆ ಪ್ರತಿಜ್ಞೆಯನ್ನು ಮಾಡುವುದರಲ್ಲಿ ಗಂಗಾಪುತ್ರನಾಗಿರುವಂತಹ ಭೀಷ್ಮಾಚಾರ್ಯರಿಗೆ ನೀವು ಸಮಾನರೇ. ನಿಜವಾಗಿ ಹೇಳೋದಾದರೆ ಅವರ ಹೆಸರು ಶಂತನುವಿನ ಮಕ್ಕಳು, ಅವರ ಹೆಸರೇನು ಅಂತಂದರೆ ದೇವವ್ರತ ಅಂತ ಅವರ ಹೆಸರು. ಆ ದೇವವ್ರತರಾಗಿರತಕ್ಕಂಥವರು ಏನು ಪ್ರತಿಜ್ಞೆ, ಯಾಕೆ ಪ್ರತಿಜ್ಞೆ ಮಾಡ್ತಾರಂದರೆ, ಶಂತನು ಅವನು ಸತ್ಯವತಿಯನ್ನು ಕಂಡು ಮೋಹಿಸಿ ಮದುವೆ ಮಾಡಿಕೊಳ್ಳಬೇಕು ಅಂತ ಆಸೆ, ಆದರೆ ಬರ್ತಾನೆ ಕೇಳಲಿಕ್ಕೆ ಸಂಕೋಚ, ಕೊನೆಗೆ ಅವರಿಬ್ಬರ ಮಧ್ಯಸ್ಥಿಕೆಯನ್ನು ವಹಿಸಿ ಸತ್ಯವತೀ ದೇವಿಯ ಜೊತೆಗೆ ಶಂತನು ಮಹಾರಾಜನನ್ನು ಮದುವೆ ಮಾಡಬೇಕು ಅಂತ ಹೊರಟಾಗ ಆಗ ಸತ್ಯವತಿ ಅಂತಾಳೆ, ನಾನು ಮದುವೆ ಮಾಡಿಕೊಳ್ಳೋದಿಲ್ಲ ಯಾಕೆ ಅಂತ ಭೀಷ್ಮಾಚಾರ್ಯರು ಕೇಳಿದಾಗೆ, ಈಗ ಸುಮ್ಮನೆ ರಾಜ ನನ್ನನ್ನು ಭೋಗಕ್ಕಾಗಿ ಮದುವೆ ಮಾಡಿಕೊಂಡು ಇಟ್ಟರೆ ಏನು ಉಪಯೋಗ, ನನ್ನನ್ನು ರಾಣಿಯನ್ನಾಗಿ ಮಾಡಬೇಕು, ನನ್ನ ಹೊಟ್ಟೆಯಲ್ಲಿಯೇ ಹುಟ್ಟಿ ಬಂದ ಮಕ್ಕಳಿಗೆ ನೀವು ಮುಂದೆ ರಾಜ್ಯವನ್ನು ಕೊಡಬೇಕು, ನೀನಿದ್ದೀಯಲ್ಲ ಅಂತ. ಅದಕ್ಕಾಗಿ ಭೀಷ್ಮಾಚಾರ್ಯರಂತಾರೆ,
ನಾನಿದ್ದೀನಿ, ನನ್ನ ಮದುವೆಯಾಗಿ ನನ್ನ ಮಕ್ಕಳು ಹುಟ್ಟಿದರೆ ಮುಂದೆ ರಾಜ್ಯದಲ್ಲಿ ಎರಡು ಭಾಗ ಆಗುತ್ತೆ, ಅವನಿಗೆ ರಾಜ್ಯ ಹೋಗುತ್ತೆ ಅಂತಲೂ ಭಯ ಇದೆಯಲ್ಲ ನಿನಗೆ, ಹಾಗಾದರೆ ನನ್ನ ಮದುವೆನೇ ಮಾಡಿಕೊಳ್ಳೋದಿಲ್ಲ, ನಿನ್ನ ಮಕ್ಕಳಿಗೆ ರಾಜ್ಯ ಬರಲಿ ಅಂತನ್ನೋದಕ್ಕಾಗಿ ಮಕ ತಂದೆಯನ್ನು ಮೋಹಪಟ್ಟು ಮದುವೆ ಮಾಡಬೇಕು, ಮದುವೆಯನ್ನು ಮಾಡಿಕೊಳ್ಳಬೇಕು ಅಂತ ಆಸೆಪಟ್ಟ ಆ ಸತ್ಯವತೀ ದೇವಿಯನ್ನು ಕರೆದುಕೊಂಡು ಬಂದು ಶಂತನು ಮಹಾರಾಜನಿಗೆ ತಾನು ಏನಂತಾನಂತಂದರೆ ಮದುವೆಯನ್ನು ಮಾಡಿಸಿಕೊಡ್ತಾನೆ. ಇಂತಹ ಭೀಕರವಾದ ತಂದೆ ಮದುವೆಗಾಗಿ ಆ ಬಾಲ ಬ್ರಹ್ಮಚಾರಿಯಾಗಿರ್ತೇನೆ, ಎಷ್ಟೋ ದಿನಗಳವರೆಗೆ ಸಾಯುವವರೆಗೂ ಬ್ರಹ್ಮಚಾರಿಯಾಗಿರ್ತೇನೆ, ಮದುವೆಯನ್ನೇ ನಾನು ಮಾಡಿಕೊಳ್ಳುವುದಿಲ್ಲ ಅಂತನ್ನುವಂತಹ ಮಹಾಪ್ರತಿಜ್ಞೆಯನ್ನು ಮಾಡಿದ್ದಕ್ಕಾಗಿಯೇ ಭೀಷ್ಮ ಭಯಂಕರವಾದ ಪ್ರತಿಜ್ಞೆಯನ್ನು ಮಾಡಿದ್ದರಿಂದಾಗಿ ಭೀಷ್ಮ ಅಂತ ಇವರಿಗೆ ಕರೀತಾರೆ. ಅಷ್ಟೇ ಅಲ್ಲ, ಇವರು ಸತ್ಯವತೀ ದೇವಿ ವೇದವ್ಯಾಸ ದೇವರು ಹೇಳ್ತಾರೆ ನಿಯಮವನ್ನು, ಏನಂದರೆ ಮುಂದೆ ಮಹಾ ದೊಡ್ಡ ವ್ಯಕ್ತಿ ಬೇರೆ ಯಾರು, ಆ ಸತ್ಯವತಿ ಅಂದರೆ ಬೇರೆ ಯಾರೂ ಅಲ್ಲ, ವೇದವ್ಯಾಸ ದೇವರ ತಾಯಿ ಅಂತನೋದನ್ನು ತಿಳಿದುಕೊಳ್ಳಬೇಕಾಗಿರುವಂತಹ ಒಂದು ಸಂಗತಿ. 800 ವರ್ಷ ವೇದಾಧ್ಯಯನ ಒಟ್ಟಾರೆ ಶಾಸ್ತ್ರದ ಅಧ್ಯಯನವನ್ನು ಮಾಡಿರತಕ್ಕಂಥ ಮಹಾಜ್ಞಾನಿ ಅಂಥವನು ನೀನಾಗ್ಲಿಕ್ಕೆ ಸಾಧ್ಯ ಹೇಳು. ಆ ಛಲ ಏನು ಪ್ರತಿಜ್ಞೆ, ಹಂಗೆ ಒಂದಾದ ಪ್ರತಿಜ್ಞೆ ಜೀವನದಲ್ಲಿ ಮಾಡಿದ್ದೇನಿದೆ ನೋಡು, ಭೀಷ್ಮಾಚಾರ್ಯರು ಪ್ರತಿಜ್ಞೆಯನ್ನು ಮಾಡಿದರು, ಅಂತಹ ಪ್ರತಿಜ್ಞೆ ಮಾಡಲು ಭೀಷ್ಮನೇನಿದೆಯಾ, ಯಾಕೆ ಗರ್ವ ವ್ಯಾತಕೋ ಮನುಜ, ಯಾಕೆ ಸುಮ್ಮನೆ ನೀನು ಗರ್ಭವನ್ನು ಪಡ್ತಿದ್ದೀಯಾ ಇಲ್ಲಂದ್ರ. ಅಂತಹ ನಿಯಮವನ್ನು ಬರೇ ನಾನು ಮನಸ್ಸಿನಲ್ಲಿ ಅನ್ಕೋತೇನೆ ಅಷ್ಟೇ. ಅದರಲ್ಲಿ ಒಂದು ಕನ್ನಡದಲ್ಲಿ ಗಾದೆ ಮಾತಿದೆಯಲ್ಲ, ಕುದಿಸೋದ್ರೊಳಗೆ 10 ಸರ್ತೆ ಅಳಿಸಿ ಹೋಗುತ್ತೆ ಅಂತನೋದು. ಮನುಷ್ಯ ಇಲ್ಲಿಂದ ಅಲ್ಲಿ ಹೋಗೋದ್ರಾಗೆ ಅದನ್ನು ಬೇಕೋ ಇದನ್ನು ಬೇಡವೋ, ಹಾಗೆ ಮಾಡಲೋ ಹೀಗೆ ಮಾಡಲೋ, ಹೀಗೆ ಚಂಚಲ ಸ್ವಭಾವ ಇರುವಂತಹ ನಮ್ಮವರಿಗೆ ದೃಢವಾದ ಪ್ರತಿಜ್ಞೆ ಮಾಡಲಿಕ್ಕೆ ಎಲ್ಲಿಂದ ಬರುತ್ತೆ, ಬರೋದಿಲ್ಲ. ಯಾಕೆ ಸುಮ್ಮನೆ ಗರ್ಭವನ್ನು ಪಡ್ತಿದೆಯಾ? ಧರ್ಮವಂತರಲ್ಲಿ ಆ ಪ್ರತಿಜ್ಞೆ ಮಾಡೋದರಲ್ಲಿ ಭೀಷ್ಮಾಚಾರ್ಯರು ಅದನ್ನು ಅವರು ಕೀರ್ತಿ ಅವರಿಗಿದೆ, ಅಂತಹದ್ದೇನಿದೆ ನೋಡು ನಿನಗಂತ ತಿಳಿಸಿಕೊಟ್ಟು ಗರ್ವ ಪಡುವುದು ಸರಿಯಲ್ಲ ಅಂತ ಹೇಳ್ತಾರೆ. ಇನ್ನೊಬ್ಬ ವ್ಯಕ್ತಿಯನ್ನು ಪರಿಚಯವನ್ನು ಮಾಡಿಸಿಕೊಡ್ತಾರೆ. ಒಲುಮೆಯಲ್ಲಿ ವಾಲ್ಮೀಕಿ ಮುನಿ ಏನೋ ನೀನು, ಒಲಿಸಿಕೊಂಡವರಲ್ಲಿ ನೀನು ವಾಲ್ಮೀಕಿ ಮುನಿ ಇದ್ದೀಯಾ ಹೇಳು ನೋಡೋಣ. ವಾಲ್ಮೀಕಿ ಋಷಿಗಳು ಯಾರು? ಪ್ರಚೇತಸ ಎನ್ನುವ ಋಷಿಗಳ ಪುತ್ರರು ವಾಲ್ಮೀಕಿ ಋಷಿ, ರಾಮಚಂದ್ರದೇವರ ಸಮಕಾಲೀನರು. ಅಷ್ಟೇ ಅಲ್ಲದೇನೆ ಆಗಿನ ಕಾಲದಲ್ಲಿ ಯಾವುದೋ ಒಬ್ಬ ಸಹವಾಸದ ದೋಷದಿಂದ ಕೆಟ್ಟದ್ದು ಹೋಗಿದ್ರು, ಹಾಳಾಗಿ ಹೋಗಿದ್ದು. ನಾರದರ ಉಪದೇಶದಿಂದಾಗಿ ಪರಿವರ್ತನೆಯನ್ನು ಹೊಂದಿ ಒಂದು ಪುರಾಣವನ್ನು ಆಧಾರವನ್ನಾಗಿಟ್ಟುಕೊಂಡು ಈ ಕಥೆಯನ್ನು ನಾನು ಹೇಳ್ತಾ ಇದ್ದೇನೆ. ನಾರದರ ಉಪದೇಶದಿಂದ ಪರಿವರ್ತನವನ್ನು ಹೊಂದಿ ವಿಶಿಷ್ಟವಾದ ತಪಸ್ಸನ್ನು ತಾವು ಮಾಡ್ತಾ ಕೂತ್ಕೋತಾರೆ, ದೇವರನ್ನು ಒಲಿಸಿಕೊಳ್ಳಬೇಕು ಅಂಥೇಳಿ. ಆ ತಪಸ್ಸನ್ನು ಮಾಡ್ತಾ ಕೂತುಕೊಂಡಾಗ ಸುತ್ತಲೂ ವಾಲ್ಮೀಕ ಹುತ್ತು ಬೆಳೆಯುತ್ತಾ ಹೋಗುತ್ತದೆ. ವಾಲ್ಮೀಕ ಅಂದರೆ ಹುತ್ತು ಬೆಳೆಯುತ್ತಾ ಹೋಗ್ತದೆ. ಆ ವಾಲ್ಮೀಕದ ಮಧ್ಯದಲ್ಲಿ ಕೂತು ತಪಸ್ಸನ್ನು ಮಾಡಿದ್ದಕ್ಕಾಗಿ ಇವರಿಗೆ ವಾಲ್ಮೀಕಿ ಅಂತ ಹೆಸರು ಪ್ರಸಿದ್ಧಿಗೆ ಬಂತು. ಕೊನೆಗೆ ಗುರುಗಳಾಗಿರುವಂತಹ ನಾರದರು ಬಂದು 100 ಶ್ಲೋಕಾತ್ಮಕವಾಗಿರತಕ್ಕಂತಹ ಸಮಗ್ರವಾದ ಮಹಾಭಾರತದ ಉಪದೇಶವನ್ನು ಮಾಡ್ತಾರೆ. ಅದನ್ನು ಬರೆದವರು ಯಾರು? ಹೈಗ್ರೀವರೂಪಿಯಾದ ಪರಮಾತ್ಮ, ಹೈಗ್ರೀವರೂಪಿಯಾದ ಭಗವಂತನಿಂದ 100 ಶ್ಲೋಕಾತ್ಮಕವಾಗಿರತಕ್ಕಂತಹ ರಾಮಾಯಣದ ರಚನೆಯಾಗಿದೆ. ಅದೆಲ್ಲವನ್ನೂ ಕೂಡ ಮೊಟ್ಟ ಮೊದಲು ಭಗವಂತ ಬ್ರಹ್ಮದೇವರಿಗೆ ಉಪದೇಶವನ್ನು ಮಾಡಿದ, ಬ್ರಹ್ಮದೇವರು ನಾರದರಿಗೆ ಉಪದೇಶವನ್ನು ಮಾಡಿದರು, ನಾರದರು ಬಂದು ಬೇರೆ ಯಾರಿಗೂ ಅಲ್ಲ ವಾಲ್ಮೀಕಿ ಋಷಿಗಳಿಗೆ ಉಪದೇಶವನ್ನು ಮಾಡಿದರು. ಆಮೇಲೆ ಬ್ರಹ್ಮದೇವರು ಕೂಡ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ, ನೀವು ಅದನ್ನು ಯಾರೇ ಮನಸ್ಸಿನಲ್ಲಿ ಏಕಾಂತದಲ್ಲಿ ಇದ್ದದ್ದನ್ನು ಮನಸ್ಸಿನೊಳಗೆ ಅಂದುಕೊಂಡ ವಿಚಾರವನ್ನು ಮಾಡಿರುವಂತಹ ಎಲ್ಲ ಗೌಪ್ಯವಾದ ಸಂಗತಿಗಳು ಕೂಡ ನಿಮಗೆ ಸ್ಫುರಣವಾಗುತ್ತೆ. ನನ್ನ ಆಶೀರ್ವಾದ ಇದೆ, ರಾಮಾಯಣದ ರಚನೆಯಾಗಲಿ ಅಂತ ಗುರುನ ಒಲುಮೆಯನ್ನು ಪಡೆದುಕೊಂಡಿರತಕ್ಕಂಥವರು. ಅಷ್ಟೇ ಅಲ್ಲದೇನೆ ನಿಮ್ಮ ಆ ವಾಲ್ಮೀಕಿ ರಾಮಾಯಣ ಅದು ಆದಿಕಾವ್ಯ ಅಂತಾಗಲಿ, ನಿಮ್ಮ ವಾಲ್ಮೀಕಿ ನೀವು ಆದಿಕವಿಗಳು ಅಂತಾಗಲಿ, ಅಂತ ಬ್ರಹ್ಮದೇವರು ವರವನ್ನು ಪಡೆದುಕೊಂಡು ಆ ಒಲಿಸಿಕೊಂಡು ರಾಮಾಯಣದ ಕಥೆಯನ್ನು ಏನು ಬರೆದ್ರಲ್ಲ, ಅಂತಹ ಒಬ್ಬ ಲೇಖಕ, ಒಂದು ದೇವರನ್ನು ಒಲಿಸಿಕೊಂಡ ವ್ಯಕ್ತಿ ನೀನಿದ್ದೀಯಾ ಹೇಳು ನೋಡೋಣ. ಒಲುಮೆಯಲ್ಲಿ ವಾಲ್ಮೀಕಿ ಮುನಿಯೇನೋ ನೀನು, ಯಾಕೆ ಸುಮ್ಮನೆ ಗರ್ಭವನ್ನು ಪಡ್ತೀಯ? ಎಲ್ಲೋ ಒಂದು ಕಡೆಗೆ ಹೋಗಿ ದೇವರ ನಮಸ್ಕಾರ ಅರ್ಧ ಮಾಡಿರ್ತೀನೋ ಇಲ್ಲೋ, ನನ್ನಂತಹ ದೇವರ ಭಕ್ತನು ಯಾರೂ ಇಲ್ಲ ಅಂತ ಯಾಕೆ ಗರ್ಭ ಪಡ್ತೀಯ? ಗರ್ಭ ಪಡುವುದು ಸರಿಯಲ್ಲ. ವಾಲ್ಮೀಕಿ ಋಷಿ ಹೇಗೆ ದೇವರನ್ನು ಒಲಿಸಿಕೊಂಡಿದ್ದಾನೆ ಅಂತನ್ನೋದನ್ನು ನೋಡು, ವಿಮರ್ಶೆಯನ್ನು ಮಾಡು ಅಂತ ಹೇಳಿ ಹಠದಲ್ಲಿ ಪ್ರಹ್ಲಾದನೇ. ಹಠದಲ್ಲಿ ಅಂತಂದರೆ ಪ್ರಹ್ಲಾದರಾಜರು ಏನು ಹಠ, ಎಷ್ಟು
ಅಷ್ಟು ಅದ್ಭುತವಾಗಿರುವಂಥದ್ದು. ಸಪ್ತಮಸ್ಕಂದ ಭಾಗವತದಲ್ಲಿ ಅತೀ ವಿಸ್ತಾರವಾಗಿ, ಅತ್ಯಂತ ವಿಸ್ತಾರವಾಗಿ ನಮಗೆ ತಿಳಿಸಿಕೊಡ್ತಾರೆ. ಏನು ಅಂತಂದರೆ, ಪ್ರಹ್ಲಾದರಾಜರನ್ನು ಮಕ್ಕಳಾಗಿರುವಾಗಲಿಂದಾಗಲೂ ಕೇಳ್ತಾ ಇರ್ತಾರೆ, ಏನಪ್ಪ ಮಹಾರಾಯ ನಿನ್ನ ದೇವರು ಎಲ್ಲಿದ್ದಾನೆ, ಯಾರು ಏನು ಕಲ್ತಿ ಅಂತ ಮೊಟ್ಟ ಮೊದಲು ಕೇಳಿದಾಗ ನಮಗೆ ಹೇಳ್ತಾರೆ, ವನಂಗತೋ ಜದ್ಧರಿಮಾಶ್ರಯೇತ, ಕಾಡಿಗೆ ಹೋಗಿ ದೇವರನ್ನು ಧ್ಯಾನವನ್ನು ಮಾಡಬೇಕು ಅಂತ ಅನ್ನೋದನ್ನು ಕಲಿತೆ ಅಂತ ಅನ್ನೋದನ್ನು ಮೊದಲನೇ ಬಾರಿ ಹಿರಣ್ಯಕಶಿಪು ತೊಡೆ ಮೇಲೆ ಕೂಡಿಸಿಕೊಂಡು ಕೇಳಿದಾಗ ಕೊಟ್ಟ ಉತ್ತರ ಇದು. ಎರಡನೇ ಬಾರಿ ತೊಡೆ ಮೇಲೆ ಕೂಡಿಸಿಕೊಂಡು ಉತ್ತರ, ಏನಪ್ಪ ಏನು ಕಲ್ತಿ ಗುರುಕುಲಕ್ಕೆ ಹೋಗಿ ಅಂತ ಕೇಳಿದಾಗ, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತನ್ನೋದನ್ನು ಕಲಿತೆ ಅಂತಂತ. ಆಗ ಕೋಪಗೊಂಡು, ಮಾಡಬಾರದ ಕಷ್ಟ ಕೊಡಬಾರದ ಕಷ್ಟವನ್ನೆಲ್ಲವನ್ನೂ ಕೊಟ್ಟಿತ್ತು, ಯಾ ಬೆಂಕಿಯಲ್ಲಿ, ನೀರಿನಲ್ಲಿ, ಹಾವಿನಲ್ಲಿ, ಆನೆ ಕೆಳಗಡೆ ವಿಷವನ್ನು ಹಾಕ್ತಾರೆ, ಬೆಟ್ಟದ ಮೇಲೆ ತಪ್ತಾರೆ, ಬೆಟ್ಟದಿಂದ ತೆಳಗಡೆ ತಪ್ತಾರೆ, ಸಮುದ್ರದಲ್ಲಿ ಹಾಕ್ತಾರೆ, ಬೆಂಕಿಯಲ್ಲಿ ಸುಡ್ತಾರೆ, ಕೊನೆಗೆ ವಿಷವನ್ನು ಕೊಡ್ತಾರೆ, ಏನು ಮಾಡಿದರು ಸಾಯೋದಿಲ್ಲ, ಕೊನೆಗೆ ನಿನ್ನ ದೇವರು ಎಲ್ಲು ಅಂತ ಕೇಳಿದಾಗ, ನನ್ನ ದೇವರು ಇಲ್ಲಿದ್ದಾನೆ. ಈ ಥರ ಕಷ್ಟ ಕೊಟ್ಟಾಗ ದೇವರನ್ನು ಬಿಟ್ಟುಬಿಡ್ತೇವೆ ನಾವೆಲ್ಲ. ಒಂದು ಬಾರಿ ನಮಸ್ಕಾರವನ್ನು ಮಾಡಿ ಹೇಳ್ತೇವೆ, ಹೇಳೋದ್ರೊಳಗಾಗಿ ನನ್ನ ಆಸೆ ಪೂರ್ಣ ಆಗಲಿಲ್ಲ ಅಂದರೆ ಏನೋ, ಈ ದೇವರನ್ನು ಬಿಟ್ಟು ಬೇರೆ ಕಡೆಗೆ ದೇವರ ಕಡೆಗೆ ಹೋಗುವಂತಹ ಒಂದು ವಿಚಿತ್ರವಾದ ಮನೋಭಾವನೆ ಇರುವಂಥದ್ದು ನಮ್ಮದು. ಆದರೆ ಹಠದಲ್ಲಿ ಪ್ರಹ್ಲಾದ, ಏನು ಬೇಕಾದರೂ ಕಷ್ಟ ಆಗಲಿ ದೇವರು ನಮ್ಮನ್ನು ನಮ್ಮಿಂದಿದ್ದಾನೆ, ಕಾಪಾಡ್ತಾನೆ, ದೃಢತರವಾದ ವಿಶ್ವಾಸ. ಅದಕ್ಕಾಗಿ ದೇವರು ಎಲ್ಲ ಹಂತದಲ್ಲಿಯೂ ಕಾಪಾಡಿದ ಇಲ್ಲ ಅಂತ ಅನ್ನೋದಿಲ್ಲ. ಆದರೆ ಪ್ರಹ್ಲಾದರಾಜರ ಹಠ ನಮಗಿಲ್ಲ, ಹೀಗಾಗಿ ಆ ಹಠ ಮಾಡುವುದರಲ್ಲಿ ಆ ಒಂದು ಪ್ರಯತ್ನ, ಆ ಒಂದು ಛಲ ಇದ್ದದ್ದು ನಿನ್ನಲ್ಲಿ ಏನಿದೆ ಹೇಳು ನೋಡೋಣ. ಯಾಕೆ ಸುಮ್ಮನೆ ಗರ್ವವನ್ನು ಪಡ್ತೀಯ, ನಾನು ನಾನೇ ನಾನು ನಾನು ಅಂಥೇಳಿ ಗರ್ವ ಪಡುವುದು ಸರಿ ಸರ್ವಥ ಸರಿಯಲ್ಲ. ಹಠ ನಮ್ಮಲ್ಲಿ ನಾವು ಕೂಡ ಪಡೆಯಬೇಕು. ದೇವರ ಪರಮಾತ್ಮನ ಭಗವಂತನ ಸ್ವಾಮಿಯಲ್ಲಿ ದಾಸ ಜ್ಞಾನವನ್ನು ಪಡೆಯುವುದರಲ್ಲಿ, ಭಕ್ತಿಯನ್ನು ಮಾಡುವುದರಲ್ಲಿ, ವೈರಾಗ್ಯದಿಂದ ಇರುವುದರಲ್ಲಿ ಒಳ್ಳೆ ಹಠವಂತರಾಗಿರಬೇಕು ಅಂತನ್ನುವುದನ್ನು ಅವರ ಪ್ರಹ್ಲಾದರಾಜರ ಚರಿತ್ರೆಯನ್ನು ತಿಳಿಸಿಕೊಟ್ಟು ಹೇಳ್ತಾರೆ. ಅವನಂತೆ ಹಠ ಇರಬೇಕು. ದಿಟದಲ್ಲಿ ಧ್ರುವರಾಯನೇ, ಯಾಕೆ ಗರ್ವವನ್ನು ಪಡ್ತೀಯ? ದಿಟ ಅಂತನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ದಿಟ ಅಂತನ್ನುವ ಶಬ್ದಕ್ಕೆ ಉದ್ದೇಶ್ಯ, ದಿಟ ಅಂತನ್ನುವ ಶಬ್ದಕ್ಕೆ ಸತ್ಯ, ದಿಟ ಅಂತನ್ನುವ ಶಬ್ದಕ್ಕೆ ಧೈರ್ಯ ಅಂತ ಅರ್ಥ. ಧ್ರುವರಾಯರಿಗೆ ಇರುವಂತಹ ಧೈರ್ಯ ನಮಗಿದೆಯಾ? ನಾವೇನು ನಮ್ಮ ಮಕ್ಕಳಿಗೆ ಕಾಡಿಗೆ ಕಳಿಸೋದೇನು ಬೇಕಾಗಿಲ್ಲ. ಮಾಡೋ ಏಕಾದಶಿ ಇರ್ತಾ ಇರಬೇಕಾದಾಗಲೇ ಮಕ್ಕಳು ಇಲ್ಲ ಉಪವಾಸ ಕೂತ್ರೆ ಅಯ್ಯೋ ಏನೂ ಕೊಡ್ಲಿಕ್ಕೆ ಹೋಗಬೇಡಿ, ಅವರಿಗೆ ತಿಂಡಿ ಕೊಡಿ, ನೀರನ್ನು ಕೊಡಿ, ಆಗ ಕೊಡಿ, ಹೀಗೆ ಕೊಡಿ ಅಂತಂತೇವೆ. ಏಕಾದಶಿ ನಿಷ್ಠೆಯಿಂದ ಮಾಡುವಂತಹ ಮಕ್ಕಳನ್ನು ಬಿಡಿಸ್ತೇವೆ. ಎಲ್ಲೋ ಓದ್ಲಿಕ್ಕೆ ಹೋದ್ರೆ ಅಯ್ಯೋ ತುಂಬ ತೊಂದರೆ ಆಗುತ್ತೆ ಅಂತೇವೆ. ನಮಗೆ ಆ ಒಂದು ಧೈರ್ಯ ನಮಗಿಲ್ಲ. ಮಕ್ಕಳಿಗೆ, ನಮ್ಮ ಮಕ್ಕಳಿಗೇನು ಧೈರ್ಯ ಬರುತ್ತೆ ಹೇಳಿ ನೋಡೋಣ. ಮಕ್ಕಳಿಗೇನು ಧೈರ್ಯ ಬರುತ್ತೆ? ಉಪವಾಸದಿಂದ ಇದ್ದುಕೊಂಡು ಸಂಧ್ಯಾ ವಂದನೆ ಮಾಡಬೇಕು, ಇಲ್ಲ ಪರವಾಗಿಲ್ಲ ನಡೆಯುತ್ತೆ, ಹಾಲು ಕುಡಿದು ಮಾಡು ನಡೆಯುತ್ತೆ. ಬೆಳಗಿನ ಜಾವ ಎದ್ದು ಮಕ್ಕಳಿಗೆ ಹಾಲು ಕುಡಿಸೇನೆ, ಆಮೇಲೆ ಸಂಧ್ಯಾ ವಂದನೆ ಮಾಡಿಸು. ಈ ತರಹ ನಮಗೆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವ ರೀತಿಯೂ ಸರಿಯಾಗಿಲ್ಲ. ನಮಗೆ ಅವ್ರಿಗೆ ಏನಾದರೂ ಆಗುತ್ತೋ ಏನೋ ಅಂತನೋ ಧೈರ್ಯನೇ ನಮಗಿದೆ. ಹೀಗಾಗಿ ನಮ್ಮ ಮಕ್ಕಳಲ್ಲಿ ಸಂಸ್ಕಾರವೂ ಬರೋಂಗಿಲ್ಲ, ಧೈರ್ಯನೂ ಬರೋಂಗಿಲ್ಲ. ಅದರಿಂದಾಗಿ ದಿಟ, ಆ ಧೈರ್ಯ ಧ್ರುವರಾಜರಲ್ಲಿ ನೋಡಬೇಕು. ಕಾಡಿಗೆ ಹೋಗುವಂಥ ತನ್ನ ತಾಯಿ ಕಳಿಸ್ತಾಳೆ, ಇವನು ಹೋಗುವುದು ವಿಶೇಷವಾಗಿ ತಪಸ್ಸನ್ನು ಮಾಡ್ತಾನೆ. ನಾರದರು ಬಂದು ಭಯಪಡಿಸ್ತಾರೆ, ಕಾಡು ಅಂತಂದ್ರೆ ಏನು ಮನೆ ಆಟ ಅಂತ ತಿಳಿದಿದ್ದೇನೋ ಧ್ರುವ, ಅಲ್ಲಿ ಮೊಸಳೆ, ಆನೆ ಮತ್ತು ಕಾಡಿನ ಪ್ರಾಣಿಗಳು, ದುಷ್ಟದ ಪ್ರಾಣಿಗಳು, ಸಿಂಹ, ಚಿರತೆ ಎಲ್ಲ ಇರುತ್ತೆ, ಹುಲಿ ಇರುತ್ತೆ ಅಂತ ಎಲ್ಲ ಹೇಳಿದರೂ ಕೂಡ ಭಯ ಪಡೋದಿಲ್ಲ. ಏನು ಬೇಕಾದ್ದಾಗಲಿ ನಾನು ಧೈರ್ಯದಿಂದ ಇರ್ತೇನೆ, ದೇವರನ್ನು ನಾಮಸ್ಮರಣೆಯನ್ನು ಮಾಡ್ತೇನೆ ಅಂತ, ಜಪ ತಪಸ್ಸನ್ನು ಮಾಡ್ತೇನೆ ಅಂತ ಹೊರಟ ಅಂತಹ ಪ್ರಯತ್ನ ಬೇರೆ ಯಾರೂ ಅಲ್ಲ, ಬ್ರಹ್ಮದೇವರ ಮಕ್ಕಳು ಸ್ವಯಂಭುವ ಮನು. ಆ ಸ್ವಯಂಭುವ ಮನುವಿನ ಮಕ್ಕಳೇ ಉತ್ಥಾನಪಾದ. ಉತ್ಥಾನಪಾದನಿಗೆ ಇಬ್ಬರು ಹೆಂಡತಿಯರು, ಸುನೀತಿ ಸುರುಚಿ ಅಂಥೇಳಿ. ಸುನೀತಿಯ ಮಗನೇ ನಮ್ಮ ಧ್ರುವ ಮಹಾರಾಜರು. ಆ ಧ್ರುವ ಮಹಾರಾಜರು ತಮ್ಮ 5 ವರ್ಷದ ಬಾಲಕನಾಗಿದ್ದಾಗ ಧೈರ್ಯವನ್ನು ತೋರಿಸಿದರು, ಇದು ಒಂದು. ಎರಡನೆಯದ್ದು ಸತ್ಯವನ್ನೇ ಹೇಳಿದರು. ನಮಗೇನಾಗಿದೆ ಅಂದರೆ ಇವತ್ತಿನ ದಿವಸ ನಮ್ಮ ಮಕ್ಕಳು ಏನೋ ಒಂದಲ್ಲಿ ಹೋಗಿ ಹೇಳಿರ್ತಾರೆ ಅಂದರೆ ಬಂದು ನಮ್ಮ ಮುಂದೆ ಹೇಳುವಾಗ ಅದಕ್ಕೆ ನಾಲ್ಕು ಬೆರೆಸಿಬಿಟ್ಟು ಇದ್ದದ್ದು ಇಲ್ಲದೇ ಇದ್ದದ್ದನ್ನು ಸುಳ್ಳನ್ನು ಹೇಳ್ತಾರೆ.
ಅಲ್ಲಿಯೂ ಕೂಡ ತಾಯಿ ಹತ್ರ ಏನಾಯಿತು ಅದನ್ನೇ ಸತ್ಯವನ್ನಾಗಿ ಇಲ್ಲಿ ಬಂದು ಹೇಳಿದ, ವ್ಯತ್ಯಾಸವನ್ನು ಮಾಡಲಿಲ್ಲ. ಆ ಸತ್ಯತನ, ದಿಟ್ಟತನ, ಸತ್ಯ ಧ್ರುವರಾಜರಲ್ಲಿದ್ದ ದಿಟ್ಟತನ ಇದೆಯಾ? ಅಥವಾ ಉದ್ದೇಶ, ಉದ್ದೇಶ ಧ್ರುವರಾಜರ ಉದ್ದೇಶ ಇವೇನಿತ್ತು? ನನ್ನ ತೊಡೆಯ ಮೇಲೆ ಕೂತುಕೋಬೇಕು, ಚಿಕ್ಕ ಬಾಲಕನಾಗಿದ್ದಾಗಿಲ್ಲ ಅಂತ ಅನ್ನೋದಿಲ್ಲ, ಆದರೆ ಆ ತರಹದ ಒಳ್ಳೆಯ ಉದ್ದೇಶ ನಮ್ಮದು ಜೀವನದಲ್ಲಿ ನಾವೇನು ಮಾಡ್ತೇವೆ ಇವತ್ತು? ದೇವರ ಪೂಜೆ ಮಾಡಲೇಬೇಕು, ಸಂಧ್ಯಾ ವಂದನೆ ಮಾಡಲೇಬೇಕು, ಉದ್ದೇಶನೇ ನಮಗಿರೋದಿಲ್ಲ. ಆದರೆ ಮಾಡಿದ್ರಾಯಿತು, ಬಿಟ್ಟರೆ ಬಿಡೋದೇ ಈ ತರಹದ್ದು. ನಮ್ಮಲ್ಲಿ ಉದ್ದೇಶನೂ ಇಲ್ಲ. ಇದಂದರೆ ದಿಟ ಅಂತನೋ ಶಬ್ದಕ್ಕೆ ಉದ್ದೇಶ ಅಂತ ಅರ್ಥ ಇದೆ. ದೇವರನ್ನು ಒಲಿಸಿಕೊಳ್ಳಲೇಬೇಕು ಅಂತನೋ ಉದ್ದೇಶದಿಂದ ಕಾಡಿಗೆ ಹೋಗ್ತಾರೆ, ಧೈರ್ಯದಿಂದ ಕಾಡಿಗೆ ಹೋಗ್ತಾರೆ. ಆ ಉದ್ದೇಶ ಮತ್ತು ಧೈರ್ಯ ಎರಡೂ ಧ್ರುವರಾಜರಲ್ಲಿತ್ತು. ಅಂತಹ ಉದ್ದೇಶ, ಉತ್ತಮವಾದ ಉದ್ದೇಶನೂ ನಿನ್ನಲ್ಲಿಲ್ಲ. ದೇವರನ್ನು ಮಾರ್ಗವನ್ನು ದಾರಿಯಲ್ಲಿ ಪ್ರಯಾಣವನ್ನು ಮಾಡ್ತಾ ಇರಬೇಕಾದ್ರೆ ಏನು ಕಷ್ಟ ಬಂದರೆ ಹಿಂದಕ್ಕೆ ಸರಿದು ಬಿಡ್ತಾನೆ, ಆ ಧೈರ್ಯನೂ ನಿನ್ನಲ್ಲಿಲ್ಲ. ಆದ್ದರಿಂದ ದಿಟದಲ್ಲಿ ಧ್ರುವರಾಜರಿಗೆ ಇರುವ ಧೈರ್ಯ ನಿನ್ನಲ್ಲಿಲ್ಲ. ಯಾಕೆ ಗರ್ವವನ್ನು ಪಡ್ತೀಯೋ ಮಹಾರಾಯ? ಸರ್ವಥ ಗರ್ವವನ್ನು ಪಡಬೇಡ, ಪಾಮರ ಮನುಜ ಅಂತ ಜಗನ್ನಾಥದಾಸರು ನಮ್ಮೆಲ್ಲ ಪುರಂದರದಾಸರು ನಮ್ಮೆಲ್ಲರಿಗೂ ತಿಳಿಸಿಕೊಡ್ತಾರೆ. ಶಠದಲ್ಲಿ ವಿಶ್ವಾಮಿತ್ರನೇನೋ ನೀನು. ಹಾಂ, ಎಲ್ಲವನ್ನು ತಿಳಿದುಕೊಂಡರೂ ಕೂಡ ಕೆಲವು ಪ್ರಸಂಗದಲ್ಲಿ ನಾವು ಶಠ ಅಂತನ್ನುವ ಶಬ್ದಕ್ಕೆ ಮೂರ್ಖ ಅಥವಾ ಉದ್ಧಟ ಅಂತ ಅರ್ಥ ಇದೆ. ಶಠ ಆ ಥರ ಮಾಡುವ ಕೆಲಸ ಬರುತ್ತೆ ಇಲ್ಲಂತ ಅನ್ನೋದಿಲ್ಲ. ಅದರಿಂದಾಗಿ ಅದನ್ನು ನೀನು ಮಾಡಲಿಕ್ಕೆ ಹೋಗಬೇಡ ಅಂತ ಅವರ ಪರಿಚಯವನ್ನು ಮಾಡಿಸಿಕೊಡ್ತಾರೆ. ವಿಶ್ವಾಮಿತ್ರರು ಛಲ, ವಿಚಿತ್ರವಾಗಿರತಕ್ಕಂತಹ ಛಲ, ಕಠೋರವಾದ ತಪಸ್ಸನ್ನು ಮಾಡಿದರು. ಕಠೋರವಾದ ತಪಸ್ಸನ್ನು ಮಾಡೋದಷ್ಟೇ ಅಲ್ಲ, ವೈವಸ್ವತ ಮನ್ವಂತರದಲ್ಲಿ ಸಪ್ತ ಋಷಿಗಳಲ್ಲಿ ಒಬ್ಬ ಋಷಿಗಳಾಗಿ ಹೋಗ್ತಾರೆ ವಿಶ್ವಾಮಿತ್ರರು. ಹರಿವಂಶ ನಮಗೆ ಹೇಳಿಕೊಡುತ್ತೆ, ಅತ್ರಿರ್ ವಶಿಷ್ಠಂ ಭಗವಾನ್ ಕಶ್ಯಪಶ್ಚ ಮಹಾ ಋಷಿ ಗೌತಮೋಥ ಭರದ್ವಾಜೋ ವಿಶ್ವಾಮಿತ್ರಸ್ತಥೈವಚ ಅಂತನ್ನುವಂಥದ್ದನ್ನು ನಮಗೆ ತಿಳಿಸಿಕೊಡ್ತಾರೆ. ಈ ಸಪ್ತ ಋಷಿಗಳ ಹೆಗ್ಗಳಿಕೆಯನ್ನು ಪಡೆದಿರತಕ್ಕಂತಹ ಅದು ಮಹಾ ತಪಸ್ವಿಗಳು, ಗಾಯತ್ರಿ ಮಂತ್ರದ ದ್ರಷ್ಟಾರರು. ಆಮೇಲೆ ರಾಮಚಂದ್ರದಂತಹ ರಾಮಚಂದ್ರ ದೇವರಿಗೂ ಕೂಡ ಕೌಸಲ್ಯ ಸುಪ್ರಜಾರಾಮ ಅಂಥೇಳಿ ರಾಮದೇವರಿಗೂ ಕೂಡ ಎಬ್ಬಿಸುವಂಥವರು. ಈ ರೀತಿಯಾಗಿ ಅನೇಕ ಮಹಿಮೆಗಳನ್ನು ಪಡೆದಿರತಕ್ಕಂತಹ ಆ ವಿಶ್ವಾಮಿತ್ರರು ಕೂಡ ಎರಡು ಪ್ರಸಂಗದಲ್ಲಿ ಶಠರಾಗುವ ಪ್ರಸಂಗ ಬರುತ್ತೆ. ಯಾವುದು ಅಂತಂದರೆ, ಬಲಾತ್ಕಾರದಿಂದಾಗಿ ವಶಿಷ್ಠರ ಕಾಮಧೇನುವನ್ನು ಕದ್ದದ್ದು ಒಂದು ಮೂರ್ಖತನದ ಕೆಲಸ. ಇನ್ನೊಂದು ಗೋಹತ್ಯೆಯನ್ನು ಮಾಡಿರುವಂತಹ ವ್ಯಕ್ತಿ, ತಂದೆ ತಾಯಿಗೆ ಗೌರವ, ತಂದೆಗೆ ತಿರಸ್ಕಾರವನ್ನು ಮಾಡಿ ಅಸಮಾಧಾನವನ್ನು ಮಾಡಿರತಕ್ಕಂತಹ ವ್ಯಕ್ತಿ, ಹೆಣ್ಣನ್ನು ಅಪರಾಧವನ್ನು ಹೆಣ್ಣನ್ನು ಅಪಹರಣ ಮಾಡಿರುವಂತಹ ವ್ಯಕ್ತಿ, ಅವನೇ ಯಾರು? ತ್ರಿಶಂಕು. ಅವನ ಹೆಸರೇನು, ನಿಜವಾದ ಹೆಸರೇನು? ಸತ್ಯವ್ರತ ಅಂಥೇಳಿ. ಆ ಸತ್ಯವ್ರತ ರಾಜ ಬಂದು ಓಡಿ ಬಂದು ಇವರನ್ನು ಕೇಳಿದಾಗ, ಆತ ನೀನು ಕಾಶಿ ಮಾಡಬೇಡ, ನಾನು ನಿನಗೆ ಅಭಯವನ್ನು ಕೊಡ್ತೇನೆ. ಇಷ್ಟು ತಪಸ್ಸನ್ನು ಮಾಡಿದರೂ ಕೂಡ ಒಬ್ಬ ವಶಿಷ್ಠರ ಮೇಲೆ ದ್ವೇಷವನ್ನು ಇಟ್ಟುಕೊಂಡು ಸತ್ಯವ್ರತನಿಗೆ ಕೇಳ್ತಾರೆ, ವಶಿಷ್ಠರ ಹತ್ರ ಹೋಗಿದ್ದೀಯಾ ನೀನು? ಹೌದು ಹೋಗಿದ್ದೆ. ಅವರೇನಂದರು, ನೀನು ಮಹಾಪಾಪಿಷ್ಠನಿದ್ದಿ, ನಿನಗೇನು ಸಿಗೋದಿಲ್ಲ, ಹೋಗು ಅಂತ ಕಳಿಸಿದರು. ಈ ದೇಹದಿಂದ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಅವರಂದಿದ್ದಾರ, ಹಾಗಾದರೆ ನಾನು ಏನು ಕೊಡಿಸ್ತೀನಿ ಅಂದರೆ, ದ್ವೇಷದ ಒಂದು ಇಟ್ಟುಕೊಂಡು ಇನ್ನೊಂದು ಕಡೆಗೆ ಅವನ ಮೇಲೆ ಆ ಪಾಪಿಷ್ಠನಾಗಿರತಕ್ಕಂತಹ ವ್ಯಕ್ತಿಯನ್ನು ಸಹವಾಸವನ್ನು ಮಾಡಿ ಅವನಿಗೆ ಸ್ವರ್ಗವನ್ನು, ತ್ರಿಶಂಕು ಸ್ವರ್ಗವನ್ನು ಸೃಷ್ಟಿ ಮಾಡಿದೆಯಲ್ಲ, ಇದು ಮೂರ್ಖತನದ ಕೆಲಸ. ಅದರಿಂದಾಗಿ ಈ ತರಹ ದೊಡ್ಡ ವ್ಯಕ್ತಿಗಳು ಕೂಡ ಆಗ್ತಾರೆ, ನಿನ್ನಮ್ಮ ಪಾಡೆಯನ್ನು ನೋಡು. ಅದರಿಂದಾಗಿ ದೇವರಿಗೆ ದಯಮಾಡಿ ನೀನು ಗರ್ವ ಪಡ್ಲಿಕ್ಕೆ ಹೋಗಬೇಡ, ದೇವರ ದಾಸಾನುದಾಸನಾಗು, ಉದ್ಧಾರವನ್ನು ಮಾಡಿಕೋ ಅಂತ ಜಗನ್ ಪುರಂದರದಾಸರು ನಮಗೆ ಆದೇಶವನ್ನು ಈ ಮುಖಾಂತರ ಕೊಡ್ತಾ ಇದ್ದಾರೆ. ಹೀಗೆ ತಿಳಿಸ್ತಾ ಪುರಂದರದಾಸರು ನಮಗೆ ತಿಳಿಸಿಕೊಡ್ತಾ ಇನ್ನೊಬ್ಬ ವ್ಯಕ್ತಿಯನ್ನು ಪರಿಚಯವನ್ನು ಮಾಡಿಸಿಕೊಡ್ತಾರೆ. ಈ ಕಲಿಯುಗದಲ್ಲಿ ಎಂಥೆಂಥವರಿಗೋ ನಾವು ಗೌರವವನ್ನು ಕೊಡ್ತೇವೆ. ವಿಶೇಷವಾಗಿ ಕಲಿಯುಗದಲ್ಲಿ ಒಬ್ಬ ಸೌಂದರ್ಯ ಇರುವಂತಹ ಸ್ತ್ರೀಯಳಿಗೆ ಪ್ರಾಧಾನ್ಯತೆ ಹೆಚ್ಚು ಉಂಟು. ಹಾಗೆ ನಿನಗೆ ಸೌಂದರ್ಯ ಆದರೂ ನಿನ್ನಲ್ಲಿ ಏನಿದೆ ಹೇಳು ನೋಡೋಣ. ಏನು ಸೌಂದರ್ಯ ಇಲ್ಲ. ಹೇಳುತ್ತಾರೆ, ವಿಟರಳು ಮನ್ಮಥನೇನು. ವಿಟ ಅಂದರೆ ಏನು? ವಿಟ ಅಂದರೆ ಆಕರ್ಷಣೆ. ಆಕರ್ಷಣೆಯನ್ನು ಮಾಡುವಂತಹ ಸ್ವಭಾವ, ಆಕರ್ಷಣೆಯನ್ನು ಮಾಡುವಂತಹ ಶಕ್ತಿ ಇಟ್ಟುಕೊಂಡ ವ್ಯಕ್ತಿ ನಾನೇನು? ವಿಟರಳು. ಆ ಮನ್ಮಥ ರತಿ ಜೊತೆಗೆ ಸೇರಿಕೊಂಡು ಬಿಟ್ಟರೆ ಸಾಕು, ಎಲ್ಲರ ಮನಸ್ಸನ್ನು ಹೇಗೆ ಹರಣ ಮಾಡ್ತಾನೆ ನೋಡು. ಹಾಗೆ ನಿನಗೆ ಶಕ್ತಿ ಇದೆಯಾ? ಸರ್ವಥಾ ಶಕ್ತಿ ಇಲ್ಲ. ಯಾಕೆ ಸುಮ್ಮನೆ ನೀನು ನಾನು ಗರ್ವವನ್ನು ನೀನು ಪಡ್ತಾ ಇದ್ದೀಯಾ ಹೇಳು ನೋಡೋಣ
ಸರ್ವಥಾ ಗರ್ಭವನ ಪಡ್ಲಿಕ್ಕೆ ಹೋಗಬೇಡ, ನಿನಗೆ ವಿಟ್ಟರೊಳು ವಿಟರೊಳು ಮನ್ಮಥನೇ ನಾನು ಸರ್ವಥ ಇಲ್ಲ, ಆಕರ್ಷಣೆ ಮಾಡುವ ಶಕ್ತಿಯೂ ನಿನ್ನಲ್ಲಿಲ್ಲ ನಿನಗೆ. ಯಾಕಂದರೆ ನಾನು ಭಾರೀ ಯೌವನದಿಂದ ಕುತುಂಬಿಕೊಂಡವನು, ನಾನು ಭಾರೀ ನಾನು ಸೌಂದರ್ಯ ನನಗಿದೆ, ಯಾರು ಬೇಕಾದರೂ ನನ್ನ ಹಿಂದೆ ಬರ್ತಾರೆ ಅಂತನ್ನುವಂತಹ ಗರ್ವ ಇದೆಯಲ್ಲ, ಮನ್ಮಥನೇ ನೀನು, ಯಾಕೆ ಗರ್ಭ ಪಡ್ತೀಯ? ಗರ್ಭ ಪಡ್ಲಿಕ್ಕೆ ಹೋಗಬೇಡ, ನಿನ್ನ ಸೌಂದರ್ಯ ಸೌಂದರ್ಯವೇ ಅಲ್ಲ ಅಂತನ್ನುವುದನ್ನು ತಿಳಿಸಿಕೊಡ್ತಾರೆ ಅಂತಹ. ಹಾಗೆ ನೀನು ಯಾಕೆ ಗರ್ಭ ಪಡುವುದು ಸರಿಯಾಗಿರುವಂತಹದ್ದಲ್ಲ ಅಂತನ್ನುವುದನ್ನು ತಿಳಿಸಿಕೊಡ್ತಾ, ಆಮೇಲೆ ವೀರನೊಳು ವೀರನೊಳು ನೀನು ಏನಾದರೂ ಕೂಡ ವೀರರೊಳು ಪಾರ್ಥನೇನ, ಪಾರ್ಥ ಅತ್ಯದ್ಭುತವಾಗಿರತಕ್ಕಂತಹ ಮಹಾ ಸಾಮರ್ಥ್ಯವನ್ನು ಪಡೆದಿರತಕ್ಕಂತಹ ವ್ಯಕ್ತಿ. 18 ದಿನದ ಯುದ್ಧದಲ್ಲಿ ತಾನು ಅದ್ಭುತವಾಗಿ ಯುದ್ಧವನ್ನು ಮಾಡುವಂತಹ ಶಕ್ತಿ ಪಾರ್ಥನದಿದೆ. ದ್ರೋಣಾಚಾರ್ಯರನ್ನು ಕೂಡ ಎದುರಿಸ್ತಾನೆ, ಕೃಷ್ಣ ಪರಮಾತ್ಮನಿಂದ ಗೀತೋಪದೇಶವನ್ನು ಕೇಳಿದ. ಅವನ ಹೆಸರೇ ಹೇಳಿಕೊಡುತ್ತೆ ಅವನ ಎಂಥ ಶಕ್ತಿ ಅಂಥೇಳಿ. ಒಂದಲ್ಲ ಎರಡಲ್ಲ ಅವನಿಗೆ 10 ಹೆಸರುಗಳಿದೆ. 10 ಹೆಸರುಗಳು ಬರುವುದಕ್ಕೆ ಒಂದೊಂದು ಕಾರಣಗಳು ಮಹಾಭಾರತ ತಿಳಿಸಿಕೊಡುತ್ತೆ. ಗಾಂಡೀವಿ, ಕಿರೀಟಿ, ಧನಂಜಯ, ಫಲ್ಗುಣ, ಜಿಷ್ಣು, ಶ್ವೇತವಾಹನ, ಭೀಭತ್ಸು, ವಿಜಯ, ಕೃಷ್ಣ, ಸವ್ಯಸಾಚಿ, ಅರ್ಜುನ, ಹೀಗೆ 10 ಹೆಸರುಗಳು ಅವನಿಗಿದೆ. 10 ಹೆಸರುಗಳ ಹಿನ್ನೆಲೆಯಲ್ಲಿ ಒಂದೊಂದು ಕಥೆಗಳಿದೆ, ಅದೆಲ್ಲ ಒಂದೊಂದು ಕಥೆಗಳು. ಅದ್ಭುತವಾಗಿರತಕ್ಕಂತಹ ಧನವನ್ನು ಜಯಿಸಿಕೊಂಡು ಬಂದ ಧನಂಜಯ ಅಂತ ಕರೀತಾನೆ ಅವನು. ಬಿಳಿಯಾದ ಕುದುರೆಗಳ ಮೇಲೆ ವಾಹನವನ್ನಾಗಿಟ್ಟುಕೊಂಡಿರತಕ್ಕಂಥವನು ಶ್ವೇತವಾಹನ ಅಂತ ಕರೆಸಿಕೊಂಡ. ಸವ್ಯಸಾಚಿ, ಒಂದೇ ಕೈಯಿಂದ ಎರಡೂ ಕೈಗಳಿಂದ ಬಾಣವನ್ನು ಬಿಡುವಂತಹ ಸಾಮರ್ಥ್ಯ. ತನ್ನ ಕಾಲಿನ ಹೆಬ್ಬಟ್ಟಿನ ಮಧ್ಯದಲ್ಲಿ ಧನುಸ್ಸನ್ನು ಸಿಗಿಸಿ ಹೆಬ್ಬಟ್ಟಿನಲ್ಲಿ ಹೀಗೆ ಗಟ್ಟಿಯನ್ನಾಗಿ ಹಿಡಿದುಕೊಂಡು ಎರಡೂ ಕೈಗಳಿಂದ ಬಾಣವನ್ನು ಬಿಡ್ತಾನೆ. ಅದಕ್ಕಾಗಿ ಸವ್ಯಸಾಚಿ ಅಂತ ಕರೀತಾರೆ. ಅವನು ಎಲ್ಲಿ ಹೋಗ್ತಾನೋ ವಿಜಯವನ್ನು ಗಳಿಸಿಕೊಂಡೇ ಬರ್ತಾನೆ, ಅದಕ್ಕಾಗಿ ವಿಜಯಿ ಅಂತ ಕರೀತಾರೆ. ಅರ್ಜುನ ಅವರ ತಂದೆ ಇಟ್ಟ ಹೆಸರು. ಅಷ್ಟೇ ಇಲ್ಲದ್ರೆ ವಿಜಯ, ಅಷ್ಟೇ ಇಲ್ಲದ್ರೆ ಭೀಭತ್ಸು, ಇವನನ್ನು ನೋಡಿ ಎಲ್ಲರೂ ಅನಿಸ್ತಾರೆ ಇವನು ಮಾತ್ರ ಯಾರಿಗೆ ಅಂಜುವುದು ಅಂಜುವನವನೇ ಅಲ್ಲ. ಆದ್ದರಿಂದಾಗಿ ಅವನಿಗೇನಂತ ಕರೀತಾರೆ, ಅವನಿಗೆ ಭೀಭತ್ಸು. ಗಾಂಡೀವಿ, ಗಾಂಡೀವ ಧನುಸ್ಸನ್ನು ಎತ್ತಿದ ಹಿಡಿದುಕೊಂಡು ಯುದ್ಧ ಮಾಡುವಂತಹ ವ್ಯಕ್ತಿ, ಆದ್ದರಿಂದಾಗಿ ಇವನಿಗೆ ಗಾಂಡೀವಿ ಅಂತ ಕರೀತಾರೆ. ಹೀಗೆ ಮಹಾಪರಾಕ್ರಮವನ್ನು ಪಡೆದಿರತಕ್ಕಂಥವನು, ಅಷ್ಟು ಎಲ್ಲರನ್ನೂ ಜಯಿಸುವಂತಹ ಶಕ್ತಿಶಾಲಿ ಅಂತಹ ವೀರರೊಳು ಅರ್ಜುನನು ನೀನ ಏನು ಎತ್ತಲಿಕ್ಕಾಗತ್ತೆ, ನಮ್ಮ ಕಡೆಗೆ ಏನು ಮಾಡಲಿಕ್ಕಾಗತ್ತೆ ಹೇಳಿ ನೋಡೋಣ, ಏನು ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಯಾಕೆ ಸುಮ್ಮನೆ ಗರ್ವವನ್ನು ಪಡ್ತಾ ಇದ್ದೀಯಾ? ಕುಟಿಲತನದಲ್ಲಿ ಶಕುನಿಯೇ ನೀನು, ಕುಟಿಲ ಮೋಸ ಮಾಡೋದರಲ್ಲಿ ನೀನು ಏನಾದರೂ ಶಕುನಿ ಇದ್ದೀಯಾ? ಅಕಸ್ಮಾತ್ ಶಕುನಿ ಇದ್ದರೆ ದಯಮಾಡಿ ಆ ಬಿಟ್ಟು ಬಿಡೋದನ್ನು ಅದನ್ನು ಮಾಡಲಿಕ್ಕೆ ಹೋಗಬೇಡ. ಒಳ್ಳೆಯತನ ಮಾಡೋದರಲ್ಲಿ ಏನಾದರೂ ಕೂಡ ನೀನು ಬಳಸುವಂಥವನಾಗು. ಯಾಕೆ ಸುಮ್ಮನೆ ಗರ್ವವನ್ನು ಪಡ್ತೀಯ? ಗರ್ವ ಪಡುವುದು ಸರಿಯಲ್ಲ. ಅಕಸ್ಮಾತ್ ಆತರಹ ಅಂದರೆ ಶಕುನಿಯಂತೆ ಮೋಸ ಮಾಡುವ ಬುದ್ಧಿ ಏನಾದರೂ ಇತ್ತೇ ನೀನು ಸಾವು ನಿಶ್ಚಿತ. ಆ ಒಂದು ಶಕುನಿ ಒಂದು ಮೋಸ ಮಾಡಿದ್ದಕ್ಕಾಗಿ, ಆ ಜುಜಾಟದಲ್ಲಿ ಮೋಸ ಮಾಡಿದ್ದಕ್ಕಾಗಿ ಇಡೀ 18 ದಿನದ ದೊಡ್ಡ ಯುದ್ಧ ನಡೆದು ಬಂತು. ಇಡೀ ಕುಲಕ್ಕೆ ಕುಲವೇ ನಾಶವಾಗಿ ಹೋಯಿತು. ಅದಕ್ಕೆ ಕಾರಣ ಮೋಸ ಮಾಡೋದು ಅವನಂತೆ ಇಟ್ಕೊಂಡಿದ್ರೆ ದಯಮಾಡಿ ಬಿಟ್ಟು ಬಿಡು, ಗರ್ವವನ್ನು ಪಡಬೇಡ. ಏ ನಾನು ಭಾರಿ ಎಲ್ಲ ಮಾಡ್ತೇನೆ ಅಂಥೇಳಿ ಆ ಶಕುನಿಯನ್ನು ನೋಡ್ಕೋ, ಅದನ್ನು ಬಿಟ್ಟು ಹಾಕು, ಆ ಗರ್ವವನ್ನು ಪಡಬೇಡ. ಗರ್ವವೇ ಆತಕ್ಕೋ ಪಾಮರ ಮನುಜ, ದಾನದೋಳು ಕರ್ಣನೇ. ಏನು ದಾನವನ್ನು ಕೊಡ್ತೇವೆ ಹೇಳಿ ನೋಡೋಣ. ಯಾವುದೋ ಒಂದು ವರ್ಷಕ್ಕೆ ಒಂದು ದಿವಸ ನಾನು ಒಬ್ಬ ಬ್ರಾಹ್ಮಣನಿಗೆ ಕರೆದು 100 ರೂಪಾಯಿ ದಕ್ಷಿಣೆ ಕೊಡ, ಏ ನಾನು ಬ್ರಾಹ್ಮಣರಿಗೆ ದಾನ ಕೊಡ್ತೇನೆ ಅಂತ ಹೇಳಿಕೊಳ್ಳು. ಏನು ದಾನವನ್ನು ಕೊಡ್ತೇವೆ ನಾವು? ಕುಂತಿಯ ಮಗ, ಕುಂತಿಯಲ್ಲಿ ಹುಟ್ಟಿ ಬಂದಿರತಕ್ಕಂಥವನು ಇಲ್ಲಂತನ್ನೋದಿಲ್ಲ. ಮುಂದೆ ಇವನಿಗೆ ಕರೀತಾರೆ ರಾಧೇಯ. ಸೂತನ ಮನೆಯಲ್ಲಿ ಬೆಳೆದು ಬಂದಿರತಕ್ಕಂಥವನು, ಸೂರ್ಯನ ಅವತಾರ, ಪರಮಾತ್ಮನ ವಿಶೇಷವಾಗಿರತಕ್ಕಂತಹ ಸನ್ನಿಧಾನದಿಂದ ಕೂಡಿಕೊಂಡಿರತಕ್ಕಂಥವನು, ಅಂಗರಾಜದ ಒಡೆಯ, ಪರಶುರಾಮದೇವರ ಶಿಷ್ಯ, ದುರ್ಯೋಧನನ ಸಹವಾಸ ದೋಷದಿಂದಾಗಿ ಇರುವಂಥವನು, ಇವನಲ್ಲಿ ಸಹಸ್ರವರ್ಮ ಎಂಬ ಅಸುರನ ಆವೇಶದಿಂದ ಕೂಡಿಕೊಂಡಿರತಕ್ಕಂಥವನು. ಆವೇಶದಿಂದ ಕೂಡಿಕೊಂಡಿದ್ದಕ್ಕಾಗಿಯೇ
ಸ್ವಾಭಾವಿಕವಾಗಿ ಸಾತ್ವಿಕನಾಗಿರತಕ್ಕಂತಹ ಕರ್ಣ ಇದನ್ನು ನಿಜವಾಗಿ ಅವನ ದಾನ ಕೊಡುವಂತಹ ದೀಕ್ಷೆ ಎಂಥದ್ದಿದೆ ಅಂತ ಅನ್ನೋದನ್ನು ನೋಡಬೇಕು. ಅವನು ಹೇಗೆ ಪ್ರತಿನಿತ್ಯದಲ್ಲಿ ಜಪವನ್ನು ಮಾಡೋನು, ಸೂರ್ಯದೇವರನ್ನು ಕುರಿತು ತಪಸ್ಸನ್ನು ಮಾಡೋನು, ಸೂರ್ಯಾಂತರ್ಯಾಮಿಯಾದ ನಾರಾಯಣನ ತಪಸ್ಸು ಮಾಡೋನು. ತಪಸ್ಸು ಮಾಡುವ ಕಾಲದಲ್ಲಿ ತಲೆ ಮೇಲೆ ಸೂರ್ಯ ಬರಬೇಕು, ಅಲ್ಲಿ ತನಕನೂ ತಪಸ್ಸು ಮಾಡಬೇಕು. ಆ ತಪಸ್ಸು ಮಾಡುವ ಕಾಲದಲ್ಲಿ ಯಾರೇ ಬರಲಿ ಏನೇ ಕೇಳಲಿ ಅದನ್ನು ಕೊಟ್ಟು ಕಳಿಸುವಂತಹ ಒಂದು ದಾನದ ದೀಕ್ಷೆಯನ್ನು ಇಟ್ಟುಕೊಂಡಿರತಕ್ಕಂತಹ ವ್ಯಕ್ತಿಯೇ ಈ ಕರ್ಣ. ಬಂಗಾರ, ರಜತ, ಆಕಳು, ಅನ್ನದಾನ, ನಾನಾ ವಿಧವಾಗಿ ಸಾವಿರಾರು ಬ್ರಾಹ್ಮಣರಿಗೆ ಅನ್ನದಾನವನ್ನು ಮಾಡಿದ. ಒಂದು ದಿವಸ ಸ್ವಪ್ನದಲ್ಲಿ ಇವನಿಗೆ ಸೂರ್ಯದೇವರೇ ಬರ್ತಾರೆ, ಹೇಳ್ತಾರೆ ನಾಳೆ ನೀನು ತಪಸ್ಸು ಮಾಡ್ತಾ ಕೂತ್ಕೊಂಡಾಗ ಬ್ರಾಹ್ಮಣ ರೂಪದಲ್ಲಿ ಇಂದ್ರ ಬರ್ತಾನೆ, ನಿನ್ನ ಕವಚ ಕುಂಡಲಗಳನ್ನು ಕೇಳ್ತಾನೆ, ಕೊಡಬೇಡ ಅಂತ ಸೂಚನೆ ಬರುತ್ತೆ, ಸ್ವಪ್ನ ಬೀಳುತ್ತೆ. ಇಷ್ಟಿದ್ರೂ ಕೂಡ ಆ ಕರ್ಣಕುಂಡಲಗಳನ್ನು ತೆಗೆಯೋದರಿಂದ ನಾನು ಸಾಯ್ತೇನೆ ಅಂತ ಗೊತ್ತಿದ್ದರೂ ಕೂಡ ಆಗೇನಾಗುತ್ತೆ ಅಂತಂದರೆ ಕರ್ಣಕುಂಡಲಗಳನ್ನು ಮರುದಿವಸ ತಪಸ್ಸಿಗೆ ಕೂಡ್ತಾನೆ. ಬ್ರಾಹ್ಮಣ ರೂಪದಲ್ಲಿ ಇಂದ್ರ ಬಂದ, ಕೇಳಿದ್ದೇ ತಡ ಅದನ್ನು ಕವಚವನ್ನು ಹುಟ್ಟುವಾಗಲೇ ಅವನ ಕವಚದ ಜೊತೆಗೆ ಹುಟ್ಟಿ ಬಂದದ್ದು. ಹುಟ್ಟಿದ ಮೇಲೆ ಅವನು ಮೈ ಮೇಲೆ ಕವಚ ಹಾಕಿದ್ದಲ್ಲ, ಹೊಟ್ಟೆಯೊಳಗೇ ಕವಚ ಅಂದರೆ ಫಿಕ್ಸ್. ದೇಹ ಹೇಗೆ ನಮ್ಮ ಚರ್ಮ ಇದೆ ನೋಡಿರಿ, ಚರ್ಮದಂತೆ ಅವನಿಗೆ ಈ ಕವಚನೂ ಇತ್ತು. ಅಂತಹ ಕವಚನವನ್ನು ತಾನು ತನ್ನ ಕತ್ತಿಯಿಂದ ಕತ್ತರಿಸಿ ತಾನು ಇಂದ್ರನಿಗೆ ದಾನವನ್ನು ಕೊಡ್ತಾನೆ. ಬ್ರಾಹ್ಮಣ ರೂಪದ ಇಂದ್ರನಿಗೆ ದಾನವನ್ನು ಕೊಡ್ತಾನೆ. ಆ ದಾನವನ್ನು ನೋಡಿ ಇಂದ್ರ ಸಂತುಷ್ಟನಾಗ್ತಾನೆ. ಸಂತುಷ್ಟನಾಗಿ ಏನು ದೇವತೆಗಳು, ದಾನವರು, ಯಕ್ಷ, ರಾಕ್ಷಸ, ಉರಗ, ಗಂಧರ್ವ, ನಿನ್ನಂತೆ ದಾನ ಮಾಡೋರು ನಾನು ನೋಡೇ ಇಲ್ಲ ಅಂಥೇಳಿ ಕರ್ಣನಿಗೆ ವಿಶೇಷವಾಗಿರತಕ್ಕಂತಹ ಶಕ್ತಿಯಾಯುಧವನ್ನು ಕೊಡ್ತಾನೆ, ಅದನ್ನು ನೀಡ್ತಾನೆ, ಅನುಗ್ರಹವನ್ನು ಮಾಡ್ತಾನೆ. ಕೊನೆಗೆ ಹೋಗ್ತಾ ಇರಬೇಕಾದಾಗ ನಿನ್ನಂತಹ ದಾನ ಕೊಡೋರು ಯಾರೂ ಇಲ್ಲ ಅಂತ ಹೇಳಿ ನೀನು ದಾನಶೂರ, ದಾನವೀರ, ದಾನಕರ್ಣನಾಗು ಅಂಥೇಳಿ ಆಶೀರ್ವಾದವನ್ನು ಮಾಡಿ ಹೋಗ್ತಾನೆ. ಹೀಗೆ ಪ್ರಾಣ ಹೋಗುತ್ತೆ ಅಂತನ್ನೋದನ್ನು ಗೊತ್ತಿದ್ದರೂ ಕೂಡ ದಾನ ಕೊಡುವಂತಹ ಔದಾರ್ಯತೆ ಅವನಲ್ಲಿದೆಯಲ್ಲ, ಅವನು ನೀನಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದುರ್ದೈವ, ಒಂದು ದಾನಕ್ಕೆ ಕೊಡ್ತಾ ಇರಬೇಕಾದಾಗ ಯಾವುದೂ ಉಪಯೋಗ ಇರೋದಿಲ್ಲೋ ಅಂಥದೇ ಕೊಡೋದು, ಇಲ್ಲ ಕಡಿಮೆ ಇದ್ದದ್ದು ಕೊಡ್ರಿ ಪರವಾಗಿಲ್ಲ ಅದನ್ನು ದಾನ ಕೊಡೋದು. ಒಬ್ಬ ಬ್ರಾಹ್ಮಣನು ಇಷ್ಟು ಜನರು ನಾವಿದ್ದೇವೆ, ಒಬ್ಬ ಬ್ರಾಹ್ಮಣನನ್ನು ಯೋಗಕ್ಷೇಮವನ್ನು ನಾವು ನೋಡ್ಕೋತೇವ. ದೇವರು ಶಕ್ತಿಯನ್ನು ಕೊಟ್ಟರೂ ಕೂಡ ಇದು ನಾಳೆಗೆ ಬೇಕು, ನನ್ನ ಮಗನಿಗೆ ಬೇಕು, ನಮ್ಮ ಮೊಮ್ಮಗನಿಗೆ ಬೇಕಂತ ಅನ್ನೋದೆಲ್ಲ ಮಾಡ್ತೇವೆ. ಅನೇಕ ಜನರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಾರೆ, ಇಲ್ಲ ಇಷ್ಟು ಏನಂತಾರೆ ಅವನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡುವುದು, ಈ ತರಹದ ದಾನ ಧರ್ಮಗಳನ್ನು ಮಾಡಿದರೆ ಸಾಕು, ಕರ್ಣನಂತೆ ಮಾಡೋದೇನು ಬೇಕಾಗಿಲ್ಲ, ಕರ್ಣನಂತೆ ಮಾಡುವುದೇನು ಬೇಕಾಗಿಲ್ಲ. ಹೀಗೆ ದಾನ ಧರ್ಮವನ್ನು ಯೋಗಕ್ಷೇಮ ಪ್ರತಿ ವರ್ಷ ಇಷ್ಟು ಇವನ್ನು ನೋಡಿಕೊಳ್ಳೋದು, ನನ್ನ ದೇವರು ನನಗೆ ಹಣವನ್ನು ಕೊಟ್ಟಿದ್ದಾನೆ, ಇವನು ವಿದ್ಯಾಭ್ಯಾಸವನ್ನು ನಾನು ನೋಡ್ಕೋತೇನೆ. ಒಬ್ಬೊಬ್ಬರು ಮುಂದಾಗಿ ಬಂದರೆ ಈಗ ಆ ವಿದ್ಯಾದಾನವನ್ನು ಮಾಡೋದರಿಂದಾಗಿ ಜನ್ಮ ಮುಂದಿನ ಜನ್ಮಕ್ಕೆ ಒಳ್ಳೆ ವಿದ್ಯಾವಂತನನ್ನಾಗಿ ಶಾಸ್ತ್ರದ ಅಧ್ಯಯನವನ್ನು ಮಾಡೋ ಯೋಗ ನಮಗೆ ಸಿಗುತ್ತೆ ಇಲ್ಲಂತ ಅನ್ನೋದಿಲ್ಲ. ಹೀಗೆ ದಾನವೀರ ಶೂರಕರ್ಣ ಅಂತ ಪ್ರಸಿದ್ಧ, ಅಂತಹ ದಾನ ಕೊಡುವುದರಲ್ಲಿ ನೀನೇನಾದರೂ ಕರ್ಣನಿದ್ದೀಯಾ ಹೇಳಿ ನೋಡೋಣ. ಯಾವಾಗೋ ವರ್ಷಕ್ಕೊಮ್ಮ ಶ್ರಾದ್ದ, ಆಗ ಒಂದು ಸಣ್ಣ ಬೆಳ್ಳಿ ನೀಲಾಂಜನ ಕೊಟ್ಟಿರ್ತೀನೋ ಇಲ್ಲೋ ಅದನ್ನು ಹೇಳ್ತಾ ಇರೋದು, ಇಲ್ಲ ಶ್ರಾದ್ದಕ್ಕೆ ಬೆಳ್ಳಿ ನೀಲಾಂಜನ ಕೊಟ್ಟೆ ಇಲ್ಲಂತ ಅನ್ನೋದಿಲ್ಲ. ಅದನ್ನು ಸರ್ವತ ಹೇಳಿಕೊಳ್ಳದೇನೆ ದಾನ ಕೊಡುವುದರಲ್ಲಿ ಅತ್ಯುತ್ತಮವಾದ ದೀಕ್ಷೆ ಇದೆ. ನೀನು ಕೂಡ ಗರ್ವವನ್ನು ಪಡಬೇಡ, ಅವನನ್ನು ನೋಡಿ ನೀನು ಕಲಿಯುವಂಥವನಾಗು ಅಂತನ್ನೋದನ್ನು ತಿಳಿಸಿಕೊಡ್ತಾರೆ. ಅಷ್ಟೇ ಅಲ್ಲದೇನೆ ದಾನ ಕೊಡುವುದರಲ್ಲಿ ಕರ್ಣ ನೀನಲ್ಲ, ಗರ್ವವನ್ನು ಯಾಕೆ ಪಡ್ತೀಯ ಅಂತ ಕೇಳಿ ಕೊನೆಗೆ ಹೇಳ್ತಾರೆ ಅತ್ಯಂತ ಅದ್ಭುತವಾಗಿ, ಗಾನದೊಳು ನಾರದನೇ. ಗಾನದೊಳು ದಾನವನ್ನು ಮಾಡುವುದರಲ್ಲಿ ಪರಮಾತ್ಮನಿಗೆ ಅತ್ಯಂತ ಪ್ರೀತ್ಯಾಸ್ಪದರಾಗಿರತಕ್ಕಂಥವರು ನಾರದರು. ವೈಕುಂಠಕ್ಕೆ ಹೋಗಿ ಪರಮಾತ್ಮನನ್ನು ಸ್ತೋತ್ರವನ್ನು ಮಾಡಿ ಅವನನ್ನು ಒಲಿಸಿಕೊಳ್ಳುತ್ತಾರೆ ನಾರದರು. ಅವರ ದೀಕ್ಷೆ ಒಂದು ದಿವಸ ಏನಾಗಿತ್ತಂದರೆ ಪುರಾಣ ಹೇಳುತ್ತೆ, ನರಕಕ್ಕೆ ಹೋಗಿ ಅಲ್ಲಿ ನಾರಾಯಣನ ಗಾನವನ್ನು ಮಾಡಿ ಎಲ್ಲರಿಂದಲೂ ನಾರಾಯಣ ನಾಮೋಚ್ಚಾರಣೆಯನ್ನು ಮಾಡಿಸಿ ನರಕದಲ್ಲಿ ಇದ್ದವರನ್ನೆಲ್ಲರನ್ನೂ ಹೊರಗಡೆ ಕಳಿಸಿಬಿಡ್ತಾರಂತೆ. ಅಂದರೆ ಎಲ್ಲರೂ ಮುಕ್ತು ಸ್ವರ್ಗಕ್ಕೆ ಹೋಗ್ತಾರಂತೆ. ಇಡೀ ನರಕಲೋಕನೇ ಖಾಲಿ 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 ಆಯಿತು. ಇದು ಒಂದು ಪ್ರಸಂಗ. ಇನ್ನೊಂದು ರುಕ್ಮಾಂಗದನ ಒಂದು ಪ್ರಸಂಗ. ರುಕ್ಮಾಂಗದ ಮಹಾರಾಜ ಏಕಾದಶಿ ಮಾಡಿಸಿ ನರಕಕ್ಕೆ ಯಾರನ್ನೂ ಹೋಗದೇ ಇದ್ದಂತೆ ಅವು ಮಾಡಿದ. ನಾರದರೇನು ಮಾಡಿದರು, ಇವರು ನರಕಕ್ಕೆ ಹೋಗಿ ಎಲ್ಲರಿಗೂ ನಾಮಸ್ಮರಣೆಯನ್ನು ಮಾಡಿಸಿ ಎಲ್ಲರನ್ನೂ ನರಕದಿಂದ ಉದ್ಧಾರ ಮಾಡಿಬಿಟ್ರು. ಇಂತಹ ಅದ್ಭುತವಾಗಿರತಕ್ಕಂತಹ
ಗಾನ ತಾವು ಮಾಡೋದಲ್ಲ, ದೇವರಲ್ಲಿ ತನ್ಮಯರಾಗಿ ತಾವು ಮಾಡೋದಲ್ಲ, ಮಾಡಿಸ್ತಾರೆ. ಇಂತಹ ಗಾನದೊಳು ನಾರದನು ನಾನಾಗ್ಲಿಕ್ಕೆ ಸಾಧ್ಯ ಇದೆಯಾ? ಯಾಕೆ ಗರ್ವವನ್ನು ಯಾಕೆ ಪಡ್ತೀಯ ನೀನು? ಗಾನವನ್ನು ಮಾಡೋದರಲ್ಲಿ ಅದ್ಭುತವಾಗಿರುವಂತೆ ಶಾಂಡಿಲ್ಯ ತತ್ವ ಹೇಳುತ್ತೆ. ಗೋವಿಂದ ನಾರಾಯಣ ವಾಸುದೇವ ಕೃಷ್ಣಾಚ್ಯುತ ಮಾಧವ ಜೇತಿ ನೃಸಿಂಹ ದೇವೇಶ ಹರೇ ಮುರಾರೆ ರಮೇಶ ಲೋಕೇಶ ಜಗನ್ನಿವಾಸ ಅನಂತ ವೈಕುಂಠ ದುರಂತ ಶಕ್ತೆ ಸಮಸ್ತ ಲೋಕಸ್ಯ ನಿಧಾನ ಮೂರ್ತೆ ನಾರಾಯಣ ಅಖಿಲ ಕುರೋ ಜಗದಾದಮಶೀಷಂ. ಹೀಗೆ ಸ್ತೋತ್ರವನ್ನು ಮಾಡಿ ನರಕದಲ್ಲಿ ಇದ್ದ ಎಲ್ಲ ವ್ಯಕ್ತಿಯನ್ನು ಮುಕ್ತರನ್ನಾಗಿ ಮಾಡುವಂಥವರು ಭಗವಂತ. ಆ ಮುಕುಂದನ ಪರಮ ಮಂಗಲಕರವಾಗಿರತಕ್ಕಂತಹ ನರಕಸ್ಥರನ್ನೆಲ್ಲರನ್ನೂ ಉದ್ಧಾರವನ್ನು ಮಾಡಿತು. ಇಂತಹ ಭಕ್ತಿಯಿಂದ ಗಾನ ಮಾಡುವಂತಹ ಶಕ್ತಿ ನನ್ನಲ್ಲಿದೆಯಾ? ನನಗೆ ಭಕ್ತಿ ಅಂದ್ರೇ ಗೊತ್ತಿಲ್ಲ, ಏನು ಭಕ್ತಿಯಿಂದ ಗಾನವನ್ನು ಮಾಡ್ತೇನೆ ನಾನು ಹೇಳಿ ನೋಡೋಣ. ಭಕ್ತಿಯಿಂದ ಸರ್ವಥ ಭಕ್ತಿಯಿಂದ ಗಾನ ಮಾಡಲಿಕ್ಕೆ ನಮಗೆ ಬರುವುದೇ ಇಲ್ಲ ಅಂತನ್ನೋದನ್ನು ನಾವು ತಿಳಿದುಕೊಳ್ಳಬೇಕಾಗಿರುವಂಥದ್ದು. ಈ ತರಹ ಭಕ್ತಿಯಿಂದ ಗಾನ ಮಾಡಲಿಕ್ಕೆ ನನಗೆ ಬರೋದಿಲ್ಲ, ಯಾಕೆ ಗರ್ವವನ್ನು ಪಡ್ತೀಯಾ ನೀನು? ಯಾಕೆ ಅಹಂಕಾರವನ್ನು ಪಡ್ತೀಯಾ? ಬಿಟ್ಟು ಹಾಕು ಅಂತನ್ನೋದನ್ನು ಹೇಳಿ ಕೊನೆಯದಾಗಿ ತಿಳಿಸಿಕೊಡ್ತಾರೆ. ಜ್ಞಾನದಲ್ಲಿ ವ್ಯಾಸ ಶುಕ ಮುನಿಯೇನೋ ನೀನು. ಜ್ಞಾನವನ್ನು ಪಡುವಂಥರದಲ್ಲಿ ಜ್ಞಾನವನ್ನು ಅಂದರೆ ದೇವರ ಬಗ್ಗೆ ಸುಮ್ಮನೆ ಪುರಂದರದಾಸರು ತಿಳಿಸಿಕೊಡ್ತಾ ಇದ್ದಾರೆ, ಜ್ಞಾನದ ಸ್ವರೂಪಿ ಅಂತಹ ವೇದವ್ಯಾಸ ದೇವರು ಅವರು ಸಾವೊಬ್ಬ ಋಷಿ ಅಲ್ಲ, ಸಾಕ್ಷಾತ್ ಭಗವಂತ. ಆ ಭಗವಂತನ ಅವತಾರ, ಆ 100 ಕೋಟಿ ಶ್ಲೋಕಾತ್ಮಕವಾಗಿರತಕ್ಕಂತಹ ಏನು ಮೂಲ ರಾಮಾಯಣ ಪಂಚರಾತ್ರದ ಆಗಮದಲ್ಲಿ ಇತ್ತೋ ಅದನ್ನೇ 18 ಪುರಾಣಗಳು, ಸಮಸ್ತ ವೇದವನ್ನು ನಿರ್ಣಯ ಮಾಡಿಕೊಡುವುದಕ್ಕಾಗಿ ಬ್ರಹ್ಮಸೂತ್ರಗಳನ್ನು 564 ಸೂತ್ರಗಳನ್ನು ರಚನೆಯನ್ನು ಮಾಡಿಕೊಡ್ತಾರೆ, ಮಹಾಭಾರತದ ರಚನೆಯನ್ನು ಮಾಡಿದ್ದಾರೆ. ಇಷ್ಟೆಲ್ಲ ರಚನೆಯನ್ನು ಮಾಡಿಕೊಟ್ಟಿರುವಂತಹ ಮಹಾನುಭಾವರು ನಮ್ಮ ವೇದವ್ಯಾಸದೇವರು. ಅಂತಹ ಜ್ಞಾನ ಅವರಿಗಷ್ಟಿದೆ, ಸರ್ವಜ್ಞ ಅಷ್ಟು ಬೇಡ, ಅವರಷ್ಟೆಲ್ಲ ರಚನೆ ಮಾಡಿಕೊಟ್ಟಿದ್ದಾರೆ ಅಂತ ಜ್ಞಾನನೂ ಕೂಡ ನನಗಿಲ್ಲ, ಅಷ್ಟು ಪಾಮರನು ನಾನು. ಶುಕಾಚಾರ್ಯರು ಸಾಮಾನ್ಯರ, ಶುಕಾಚಾರ್ಯರು ಸಾಕ್ಷಾತ್ ರುದ್ರಾಂಶ ಸಂಭೂತರು, ವಾಯುದೇವರ ವಿಶೇಷ ಸನ್ನಿಧಾನವನ್ನು ಪಡೆದವರು, ವೇದವ್ಯಾಸ ದೇವರಿಂದ ಹುಟ್ಟಿದವರು, ಅವರಿಂದ ಹುಟ್ಟಿದ್ದಾರೆ. ಆ ವೇದವ್ಯಾಸ ದೇವರು ಶುಕಾಚಾರ್ಯರ ಮೇಲೆ ಮಹಾಪ್ರೀತಿಯನ್ನು ಮಾಡತಕ್ಕಂಥವರು, ವೇದವ್ಯಾಸ ದೇವರಿಂದ ಸಮಗ್ರವಾದ ಭಾಗವತದವನ್ನು ಶ್ರವಣವನ್ನು ಮಾಡಿದವರು. 16ನೇ ವಯಸ್ಸಿಗೇನೆ ಭಾಗವತ ತತ್ವಜ್ಞಾನವನ್ನು ತಿಳಿದುಕೊಂಡು ಅಪರೋಕ್ಷ ಜ್ಞಾನವನ್ನು ಪಡೆದಿರತಕ್ಕಂಥ ದೇವತೆಗಳನ್ನ ಮೇಲೆ ಹೇಳಬೇಕಾ, ಆ ಉಪದೇಶವನ್ನು ಮಾಡಿರತಕ್ಕಂಥವ್ರು, ಇಂತಹ ತತ್ವಜ್ಞಾನವನ್ನು ಪಡೆದಿರತಕ್ಕಂತಹ ಮಹಾನುಭಾವರು ಶುಕಾಚಾರ್ಯರು. ಅವರು ನೀನೇನಾದರೂ ಇದ್ದೀಯಾ? ಏನು ಯಾವ ಗುಣಗಳು ಕೂಡ ನಿನ್ನಲ್ಲಿಲ್ಲ, ಯಾಕೆ ಸುಮ್ಮನೆ ಗರ್ವವನ್ನು ಪಡ್ತೀಯ? ನೀನು ಪಡುವಂತಹ ಗರ್ವಕ್ಕೆ ಏನು ಅರ್ಥ ಇದೆ ಹೇಳು ನೋಡೋಣ. ಯಾವ ಅರ್ಥವೂ ಕೂಡ ಇಲ್ಲವೇ ಇಲ್ಲ, ನಿರುತ್ಸಾಹ. ಆದ್ದರಿಂದಾಗಿ ದೀನ ರಕ್ಷಕ ನಮ್ಮ ಪುರಂದರ ವಿಠಲನ, ನಿನ್ನಲ್ಲಿ ಅಹಂಕಾರ ಪಡುವುದಕ್ಕೆ ಏನೂ ಇಲ್ಲ. ನೋಡು, ಜಗತ್ತಿನಲ್ಲಿ ಭೂಮಿಯಲ್ಲಿ ಬ್ರಹ್ಮಾಂಡದಲ್ಲಿ ಎಂತೆಂತಹ ಸಾಧನೆ ಮಾಡಿದ ವ್ಯಕ್ತಿಗಳಿದ್ದಾರೆ, ಅವರನ್ನು ಆದರ್ಶವನ್ನಾಗಿಟ್ಟುಕೋ, ದುಷ್ಟತನದ ಸ್ವಭಾವವನ್ನು ಬೆಳೆಸಿಕೋಬೇಡ. ಹಾಳಾಗಿ ಸತ್ತ ಹೋದ ವ್ಯಕ್ತಿಗಳಿದ್ದಾರೆ, ದುಷ್ಟತನವನ್ನು ಬೆಳೆಸಿಕೋಬೇಡ. ಗರ್ವವನ್ನು ಬಿಟ್ಟು ದೀನ ರಕ್ಷಕ ಅಂತ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಪುರಂದರ ಬಿಟ್ಟನಲ್ಲಿ ಧ್ಯಾನವನು ಧ್ಯಾನದಲ್ಲಿ ಇದ್ದು ಭವ ನೀಗು ಮನುಜ. ಭವ ಅಂದರೆ ಸಂಸಾರವನ್ನು ನೀಗಿಸಿಕೋ, ಸಂಸಾರವನ್ನು ದಾಟಿಸಿಕೋ, ಅದನ್ನು ದಾಟಿಸಿಕೋ ಮನುಜ. ಗರ್ವವನ್ನು ಬಿಟ್ಟು ಧ್ಯಾನವನ್ನು ಮಾಡು ಅಂದರೆ ನಿನಗೆ ಸಂಸಾರ ಸಾಗರದಿಂದ ಮುಕ್ತನಾಗ್ತೀಯ, ಇಲ್ಲದೇ ಇದ್ರೆ ಏನಾಗ್ತೀಯ? ಪಾಮರ ಮನುಜ, ಪಾಪಿಷ್ಠನಾಗಿ ಹೋಗ್ತೀಯ ಅಂತ. ಈ ರೀತಿಯಾಗಿ ಗರ್ವವನ್ನು ಬಿಟ್ಟು ನಾವು ಧ್ಯಾನವನ್ನು ಮಾಡಿ ನಾವೆಲ್ಲರೂ ಕೂಡ ಉದ್ಧಾರವನ್ನು ಮಾಡಿಕೊಳ್ಳಬೇಕು ಅಂತನ್ನುವಂತಹ ದಾಸರಾಯರು ವಿಶೇಷವಾಗಿರತಕ್ಕಂತಹ ಇಲ್ಲಿ ಕೆಲವರ ಅವಗುಣಗಳನ್ನು, ಇನ್ನು ಕೆಲವರ ಗುಣಗಳನ್ನು, ಹರಿಭಕ್ತರ ಸಾಧನೆಯನ್ನು ಗುಣಗಳನ್ನು ತಿಳಿಸಿಕೊಡ್ತಾ ವಿವರಣೆಯನ್ನು ಕೊಡ್ತಾ, ಗರ್ವವ್ಯಾತಕೋ ಮನುಜ ನಿನಗೆ ಪಾಮರ ಮನುಜ, ಒಳ್ಳೆಯವನಾಗು ಹರಿಭಕ್ತನಾಗು, ಅಹಂಕಾರಾದಿ ಗುಣಗಳನ್ನು ಬಿಡಬೇಕು ಅಂತನ್ನುವಂತಹ ಅಂಶವನ್ನು ಪುರಂದರದಾಸರು ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅಂತಹ ದಾಸವರೇಣ್ಯರು ಈ ಗುಣಗಳು ನಮ್ಮಲ್ಲಿ ಬರಬೇಕು, ಬರಲಿ ಅಂತನ್ನುವಂತಹ ಅವರಲ್ಲೇ ಪ್ರಾರ್ಥನೆಯನ್ನು ಮಾಡ್ತಾ, ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ ಶ್ರೀಕೃಷ್ಣಾರ್ಪಣಮಸ್ತು.